ಶಾಸ್ತ್ರೋಕ್ತ ಕರ್ಮಗೆ ಆ ಹೇಳಿರುವ ಫಲಕ್ಕೆ ಸಂಬಂಧ ಲೌಕಿಕ ದೃಷ್ಟಿಯಿಂದ ಅರ್ಥವಾಗಲ್ಲ. ಅದರಿಂದ ವೈಯಕ್ತಿಕ ರಾಗದ್ವೇಷಗಳನ್ನು ಬಿಟ್ಟು ಲೌಕಿಕ ಬುದ್ಧಿಗೆ ಅರ್ಥವಾಗಬೇಕು ಎಂಬ ಲೌಕಿಕ ಯೋಚನೆಯನ್ನು ಪಕ್ಕಕ್ಕಿಟ್ಟು ಶ್ರದ್ಧೆಯಿಂದ ವಿನಯದಿಂದ ಆದರದಿಂದ ಶಾಸ್ತ್ರೋಕ್ತ ಕರ್ಮವನ್ನು ಆಚರಿಸಬೇಕು. ಶಾಸ್ತ್ರೋಕ್ತ ಕರ್ಮಕ್ಕೆ ಅಷ್ಟು ಶಕ್ತಿ ಇರುತ್ತದೆ, ಆ ಶಕ್ತಿಯನ್ನು ಒಪ್ಪಿಕೊಂಡೇ ಮಾಡಬೇಕು. ಇದು ವಿಷಯ ಕರ್ಮಯೋಗದಲ್ಲಿರುವುದು. ಜನರೇನನ್ಕೊಳ್ತಾರೆ ಈ ಕಾಲದಲ್ಲಿ, ಮುಖ್ಯವಾಗಿ ವಿದ್ಯೆ, ತರ್ಕ, ನಮ್ಮ ಬುದ್ಧಿಗೆ ತರ್ಕಕ್ಕೆ ಅರ್ಥವಾಗಬೇಕು. ನಮ್ಮ ಬುದ್ಧಿಗೆ ತರ್ಕಕ್ಕೆ ಅರ್ಥವಾದರೆ ನಮ್ಮ ತರ್ಕವೇ ದೊಡ್ಡದಾಗುತ್ತದೆ. ಅಲ್ಲ, ಶಾಸ್ತ್ರೀಯವು ತರ್ಕಕ್ಕೆ ಅತೀತವಾದ ವಿಷಯ ಎಂದರ್ಥ. ಆದರೆ ಇಲ್ಲಿ ನೋಡಿ, ಲೋಕ ಸಮಸ್ತೆ ಸ್ವಾಮೀಜಿ ಇನ್ನೊಂದು ಮಾತನ್ನು, ನಾವು ನಿನ್ನೆ ಇದು ಶುರು ಮಾಡಿದ್ದೇವೆ, ಬೇರೆ ವಿಷಯಕ್ಕೆ ಹೋಗಿದ್ದೇವೆ. ಭಾವಪೂರ್ವಕ್ ಕರೆ ತೊ ಬಹುದು ಬಡಿಯಾ ಹೋಗಯ. ಜನರು ಹೇಳ್ತಾರೆ ಭಕ್ತಿಯಿಂದ ಕರ್ಮ ಮಾಡಬೇಕು, ಪೂಜೆ ಆಗಲಿ, ಶಾಸ್ತ್ರೋಕ್ತ ಕರ್ಮಗಳು ಅನುಷ್ಠಾನ ಮಾಡ್ತೀವಲ್ಲ, ಮೊನ್ನೆ ನಾವು ಏನು ಗಣಪತಿಯನ್ನು ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿ ಇಂಥದ್ದು ಏನೋ ಹಬ್ಬ ಇದೆಲ್ಲ ಭಕ್ತಿಯಿಂದ ಮಾಡಬೇಕು. ಭಕ್ತಿ ಮಾಡದಿದ್ದರೆ ಪ್ರಯೋಜನವೇನು? ಜನರು ಹೇಳ್ತಾರೆ ಭಕ್ತಿಯಿಂದ ಮಾಡಿ, ಭಕ್ತಿ ಇಲ್ಲದೆ ಮಾಡಿದ್ದರೆ ಕರ್ಮ ವ್ಯರ್ಥ ಈಗ ಹೇಳ್ತಾರೆ. ಈಗ ಕೆಲವರು ಗುರುಗಳು ಇದ್ದಾರೆ, ಅವರು ಹೇಳ್ತಾರೆ ಪೂರ್ತಿ ಬ್ರಹ್ಮಜ್ಞಾನದಿಂದಲೇ ನಿಮಗೆ ಆಗುತ್ತದೆ, ನಿಮಗೆ ಬ್ರಹ್ಮಜ್ಞಾನವಿಂದಲೇ ಆವಾಗ ನಿಮಗೆ ಆಧ್ಯಾತ್ಮಿಕ ಜೀವನ ಶುರುವಾಗ್ತದೆ, ಅಷ್ಟರವರೆಗೂ ನೀವು ಏನೇ ಮಾಡು ಅದೆಲ್ಲ ನಾಸ್ತಿಕತೆ ಎಂದು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಹರಿಕೆ ಮಾಡಿಕೊಂಡರೆ ಅದೆಲ್ಲ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಲ್ಲವೇ, ನಾನು ಇಷ್ಟು ಸಿಕ್ಕಿದ್ದರೆ ನಾನೇನು ತಿರುಪತಿಗೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡ್ತೀನಿ, ನಿಮಗೇನು ಇಷ್ಟು ಹಣ ಕೊಡ್ತೀನಿ, ದಕ್ಷಿಣ ಕೊಡ್ತೀನಿ, ಏನೇನೋ ಹರಿಕೆ ಮಾಡಿಕೊಳ್ತಾರೆ. ಹರಿಕೆ ಮಾಡಿದ್ದೀವರು ಹೇಳ್ತಾರೆ ನೀವು ಭಗವಂತನ ಜೊತೆಗೆ ವ್ಯಾಪಾರ ಮಾಡ್ತಾ ಇದೀಯಾ, ನೀನು ವ್ಯಾಪಾರೇ ಹೊರತು ನೀನೇನು ಭಕ್ತ, ಹೀಗೆ ಬೈಯುತ್ತಾರೆ. ಇಂಥ ಬೈಯುವವರು ಈ ಕಾಲದಲ್ಲಿ ಹೆಚ್ಚಾಗಿ ಬಿಟ್ಟರು. ಏಕೆಂದರೆ ನಮಗೆ ವಿದೇಶಿ ಬುದ್ಧಿ ಸ್ವಲ್ಪ ಬಂತು, ಸ್ವಲ್ಪ ನಮ್ಮ ಗುರುಗಳೇನು ಕಡಿಮೆ ಇಲ್ಲ, ಭಾರತೀಯ ಇಂಗ್ಲೀಷ್ ಮೀಡಿಯಂ ಗುರುಗಳು ಹಾಗೆ ಆಗಿಬಿಟ್ಟರು. ಈ ಇಂಗ್ಲೀಷ್ ಮೀಡಿಯಂ ಗುರುಗಳು, ಇಂಗ್ಲೀಷ್ ಮೀಡಿಯಂ ಸನ್ಯಾಸಿಗಳು ಇವರೆಲ್ಲ ವೆಸ್ಟರ್ನೈಸ್ಡ್ ಗುರುಗಳೇ. ಏಕೆಂದರೆ ಇವರಿಗೆ ಶಾಸ್ತ್ರ ಸಂಪ್ರದಾಯ ಇಲ್ಲ, ಗುರು ಇಲ್ಲ, ಗುರುಮುಖದಿಂದ ಓದಿದ್ದು ಅಲ್ಲ, ತಾನು ಪುಸ್ತಕ ಓದಿಕೊಂಡ್ರೆ ಇವರು ಗುರುಗಳಾಗಿಬಿಡ್ತಾರೆ. ಹಾಗೆ ಆಗಿಬಿಟ್ಟಿತ್ತು ಈ ಕಾಲದಲ್ಲಿ. ಆದ್ದರಿಂದ ಅವರೇನು ಹೇಳ್ತಾರಂದರೆ ಹಿಂದೂಯಿಸಮ್ ಅಂದರೆ ಏನು ಅಂದರೆ ಅದ್ವೈತ ಒಂದೇ. ಈಗ ಮಾತಾಡ್ತಾರೆ ಅದ್ವೈತ, ನಿಮಗೆ ಬ್ರಹ್ಮಜ್ಞಾನವಾದ ನಂತರನೇ ನಿಮಗೆ ಧರ್ಮ ಶುರುವಾಗ್ತದೆ, ಅದಕ್ಕೆ ಮುಂಚೆ ಏನು ಮಾಡಿದ್ದರೆ ಎಲ್ಲ ಅಜ್ಞಾನ ಒಬ್ಬನು ಹೇಳಿಬಿಡ್ತಾರೆ ಅಲ್ಲ. ಇಂಥವರು ಧರ್ಮ ಅಂದರೆ ಇಸ್ಲಾಂ ಮತ ಕ್ರಿಸ್ತು ಮತವನ್ನು ಇಟ್ಟುಕೊಂಡು, ಅಂದರೆ ಪ್ರಾಮಾಣಿಕ ಅಂದರೆ ಒಂದು ಆದರ್ಶವಾಗಿಟ್ಟುಕೊಂಡು, ಅಳತೆಯಾಗಿಟ್ಟುಕೊಂಡು, ಅವರಿಗೆ ಒಂದೇ ಸಾಧನ, ಒಂದೇ ಲೋಕ, ಒಂದೇ ಪುಸ್ತಕ, ಒಂದೇ ಮಾತು. ಈಗ ಇದು ನಮ್ಮ ಹೇಳಿದ್ದು ನಮ್ಮ ನಂಬಿಕೊಳ್ಳಬೇಕು, ಇದು ಮಾಡಬೇಕು, ಇಲ್ಲದ ಅವರಿಗೇನೋ ಒಂದು ಹೆವನ್ ಎನ್ನುವುದು ಇರುತ್ತದೆ, ಸತ್ತು ಹೋದ ನಂತರ ಸ್ವರ್ಗ ಸಿಗ್ತದೆ ಅಂತ, ಇಲ್ಲದಿದ್ದರೆ ಎಲ್ಲರೂ ನರಕ ಅಷ್ಟೇ. ಒಂದೇ ಸಾಧನ, ಒಂದೇ ಲೋಕ, ಇಲ್ಲದಿದ್ದರೆ ಒಪ್ಪದಿದ್ದರೆ ಸಾಕು, ನೀವು ಏನೇ ಮಾಡು, ಎಷ್ಟು ಸಜ್ಜನರಾಗು, ಎಷ್ಟು ಪರೋಪಕಾರ ಪರಾಯಣರಾಗು, ಎಷ್ಟು ನಿಸ್ವಾರ್ಥಿಯಾಗು, ಎಷ್ಟು ಭಕ್ತನೇ ಆಗು, ನಮ್ಮದು ನಂಬದಿದ್ದರೆ ಸಾಕು, ನಿಮಗೆ ಶಾಶ್ವತ ನರಕ ಅಷ್ಟೆ. ಇದಿಷ್ಟೆ ಇದು. ಈಗ ಇದನ್ನು ಈಗ ಇದೇ ಬುದ್ಧಿ ನಮಗೆ ಆಗ್ತಾ ಇದೆ. ಹಿಂದೂ ಮತ ಅಂದ್ರೇನು? ಅದ್ವೈತ, ಅದ್ವೈತ ಒಂದೇ ಹಿಂದೂ, ಈಗ ಬೇರೆದು ಯಾವುದಿಲ್ಲ, ಹೀಗೆ ಮಾತಾಡ್ತಾರೆ. ಅಥವಾ ಎಲ್ಲ ಒಂದೇ ಸಾಧನ, ಒಂದೇ ಮಾಡಬೇಕು, ಭಕ್ತಿಯಿಂದಲೇ ಮಾಡಬೇಕು, ಅದರಿಂದ ಏನು ಹರಿಕೆ ಇದೆಲ್ಲ ಮಾಡಬಾರ್ದು, ನನಗೆ ಅದು ಬೇಕು ಇದು ಬೇಕು ಹೇಳಬಾರ್ದು, ಒಂದೇ ಒಂದು. ಎಲ್ಲೋ ಯಾರೋ ಕರೆದರು, ಅಲ್ಲಿಗೆ ಹೋದೆ. ಯಾರು ಕೆಲವರೆಲ್ಲ 5-6 ಜನರು ಬಂದು ಕೂತಿದ್ದಾರೆ. ಯಾರೋ ಪ್ರಶ್ನೆ ಮಾಡಿದ್ದರು, ಪುನರ್ಜನ್ಮ ಇದೇನು ಪ್ರಶ್ನೆ ಮಾಡಿದ್ದ. ಹೌದು, ಏಕೆ ಇಲ್ಲ ಎಂದು ನಾನು ಹೇಳಿದೆ. ಅದೆಲ್ಲ ಎಂದ ಒಂದು 4-6 ವಾಕ್ಯಗಳೆಲ್ಲ, ಏಕೆಂದರೆ ನಾವು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಇರುತ್ತದೆ. ಈಗ ನಾವು ಹೇಗೆ ಈ ಜನ್ಮಕ್ಕೆ ಬಂದಿದ್ದೀವೋ, ಹಿಂದಿನ ಯಾವ ಶಕ್ತಿ, ಯಾವ ಪ್ರವಾಹ ಅಂದರೆ ಯಾವುದೇ ಒಂದು ಫೋರ್ಸ್, ಯಾವ ಒಂದು ಬಲದಿಂದ ಆ ಬಲವನ್ನು ನಮ್ಮನ್ನು ತಳ್ಳುತ್ತಾ ಇರುವುದರಿಂದ ಇಲ್ಲಿಗೆ ಬಂದಿದ್ದೀವೋ, ಇಲ್ಲಿ ಮಾಡಿರುವ ಕರ್ಮಕ್ಕೆ ಅನುಗುಣವಾಗಿ ಮುಂದಿನದಿರುತ್ತದೆ ಅಲ್ಲವೇ. ಆದ್ದರಿಂದ ಆ ಕಾಲಕರ್ಮ, ಕಾಲ ಎಂಬ ಕ್ರಮ, ಕರ್ಮ ಎಂಬ ಕ್ರಮದಲ್ಲಿದ್ದೇವೆ, ಕಾರ್ಯಕಾರಣ ಕಾರ್ಯಕಾರಣ, ಆ ಕ್ರಮಕ್ಕನುಗುಣವಾಗಿ ಮುಂದಿನ ಜನ್ಮ ಬಂದೇ ಬರ್ತದೆ. ಇದು ಕೊನೆಯ ಮಾತು,
ಹೌದು ಮುಂದಿನ ಜನ್ಮ ಇದೆ, ನಾವು ಮಾಡಿರುವ ಪುಣ್ಯ ಪಾಪ ಒಳ್ಳೆಯದು ಕೆಟ್ಟದಕ್ಕೆ ಅನುಗುಣವಾಗಿ ಮುಂದಿನದು ಬರುತ್ತದೆ ಎಂದು ಅಷ್ಟರ ಒಟ್ಟಿಗೆ ಇನ್ನೊಬ್ಬ ಮಾತಾಜಿ ಬಂದ. ಮಾತಾಜಿ ಅಂದರೆ ಒಂದು ಹೆಂಗಸರು. ಬಂದಾಗ ಅವರು ಕೇಳಿ, ಪುನರ್ಜನ್ಮವೇ ಬೇಡ ಎಂದು ಹೇಳಿದರಲ್ಲವೇ, ನೀವು ಮತ್ತೆ ಪುನರ್ಜನ್ಮ ಏಕೆ ಹೇಳ್ತಾ ಇದ್ದೀರಿ? ಪುನರ್ಜನ್ಮವೇ ಬೇಡ, ನಮ್ಮ ಗುರುಗಳು ಹೇಳ್ತಾರೆ ಯಾವ ಪುನರ್ಜನ್ಮ ಬೇಡ. ನಾನು ಹೇಳಿದ್ರೆ ನೀವು ಬಾಯಿಯಿಂದ ಹೇಳಿದರೆ ಮಾತ್ರ ಆಗುತ್ತದಾ ಎಂದು ಹೇಳಿ. ಅವರೇನು ಹೇಳ್ತಾರೆ, ನಮಗೆ ಇಷ್ಟೆಲ್ಲ ಆಸಕ್ತಿ ಮೋಹ ಹಣ ಭೋಗ ಇಷ್ಟೆಲ್ಲ ಇಟ್ಕೊಂಡು ಪುನರ್ಜನ್ಮ ಬೇಡ 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 ಎಂದು ಬಾಯಿದಲ್ಲಿ ಗಟ್ಟಿ ಮಾಡಿಕೊಂಡ್ರೆ ಸಾಕ, ಪುನರ್ಜನ್ಮ ಬೇಡ ಪುನರ್ಜನ್ಮ ಬೇಡ ಪುನರ್ಜನ್ಮ ಬೇಡ 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 ಎಂದು ಗಟ್ಟಿ ಮಾಡಿಕೊಂಡ್ರೆ ಆಗಿಬಿಡ್ತದೆ. ಏನದು? ಅವರೇನು ಹೇಳ್ತಾರೆ, ನಾನು ಹೇಳಿ ನಿಮಗೆ ಇಷ್ಟೆಲ್ಲ ಆಸಕ್ತಿ ಮೋಹ ಕುಟುಂಬ ಮಕ್ಕಳು ಹಣ ಇದೆಲ್ಲ ಭೋಗ ಇದ್ದೇ ಇರುವಾಗ ಬರುತ್ತದೆ, ಏನು ಇಲ್ಲ ಅಂದರೆ ಏನು, ಈಗಲೂ ಇಂದ ಸಾಧನೆ ಶುರು ಮಾಡಿದರೆ ಯಾವಾಗಲೂ ಒಂದು ದಿವಸ ಬರುತ್ತದೆ. ನೋಡು ಅವರು ಹೇಳುವುದು ಉತ್ತರ, ನನಗೆ ಉತ್ತರ ಹೇಳ್ತಾರೆ, ಈಗಲೂ ಶುರು ಮಾಡಿದರೆ ಯಾವಾಗಲೂ ಒಂದು ದಿವಸ ಬರುತ್ತದೆ. ಮತ್ತು ಪುನರ್ಜನ್ಮ ಬೇಡ ಎಂದು ಇಟ್ಕೊಂಡ್ರೆ ಸಾಕೇ ಹೊರತು ಪುನರ್ಜನ್ಮ ಪುನರ್ಜನ್ಮ ಹೇಳೋದೇಕೆ? ಅಂದರೆ ಪುನರ್ಜನ್ಮ ಇಲ್ಲ ಎಂದು ಹೇಳಬೇಕಾ? ಈ ತರಹ ವೇದಾಂತ ಹೇಳುವ ಗುರುಗಳು ಬಂದು ಬಿಟ್ಟರು. ಕೆಲವರು ಗುರುಗಳನ್ನು ಕೇಳಿದ್ದಿ, ಬಗೆ ಬಗೆ ಇದ್ದಾರೆ. ಇದು ಲೌಕಿಕ ಪ್ರಚಾರಕರಿದ್ದಾರಲ್ಲ, ಈ ಪ್ರಚಾರಕರು ತುಂಬ ಹಾಳು ಮಾಡ್ತಾ ಇದ್ದಾರೆ ದೇಶವನ್ನು. ಇವ ಇದೇ ಬುದ್ಧಿ. ಇನ್ನೊಬ್ಬ ಅವರು ಏನೇನು ಹೇಳ್ತಾರೆ ಎಂದು ಅದು ಹೇಳುವಕ್ಕೆ ಹೋದರೆ ಅದೇ ಒಂದು ದೊಡ್ಡ ಇಷ್ಟು ದಪ್ಪ ಪುಸ್ತಕ ಆಗ್ತದೆ. ಯಾವುದೋ ನೆನಪಾದಾಗ ಒಂದೆರಡು ಹೇಳ್ತೀನಿ. ಒಬ್ಬ ಗುರುಗಳು ಹೇಳ್ತಾರೆ, ಈ ಜನ್ಮದಲ್ಲೇ ಈಗಲೇ ಬ್ರಹ್ಮ ಎಂದು ತಿಳ್ಕೊ, ವೇದಾಂತ ಕೇಳು, ನಾನು ಬ್ರಹ್ಮ ನಾನು ಬ್ರಹ್ಮ ಅಷ್ಟೇ, ಈಗ ಬ್ರಹ್ಮ ಬಿಟ್ಟು ಯಾವುದಿಲ್ಲ, ಈಗ ಮಾತಾಡಲೇಬೇಡ, ನಾನೇ ಬ್ರಹ್ಮ, ಈಗಲೇ ತಿಳ್ಕೊ, ಈಗಲೇ ತಿಳ್ಕೊ. ತಿಳ್ಕೊಳ್ಳದಿದ್ದರೆ ಮುಂದಿನ ಜನ್ಮನೂ ಇಲ್ಲ, ಅಂದ್ರೇನು ಗತಿ ಇಲ್ಲದೆ ಆಗಿಬಿಡ್ತದೆ ನಿನಗೂ. ಯಾವುದು ಪಿಶಾಚವೋ ಯಾವುದಾಗಿ ಹುಟ್ಟುಬಿಡ್ತೀವಿ ಯಾವುದು? ಹಾಂ, ಅವ್ರು ತೆಲುಗಿನಲ್ಲಿ ಹೇಳುತ್ತಿದ್ದರು, ಪುಟ್ಟ ಗತುಲುಂಡವು ತೆಲುಗಿನಲ್ಲಿ ಹೇಳ್ತಾರೆ. ನಿಮಗೆ ಹುಟ್ಟುವಕ್ಕೆ ಗತಿ ಇಲ್ಲ. ಲೌಕಿಕರು ಸಾಮಾನ್ಯ ಜನರಿಗೆ ಧರ್ಮಬುದ್ಧಿ ಶ್ರದ್ಧಾಭಕ್ತಿ ಈಗಿನ ಜನ್ಮಕ್ಕಿಂತ ಇನ್ನು ಮುಂದಿನದು ಸದ್ಗತಿ ಆಗುವಷ್ಟು ಆ ಒಂದು ಹೇಳಿದ್ದರೆ ಒಳ್ಳೆಯದೇ ಹೊರತು, ಎಲ್ಲರಿಗೆ ಈಗಲೇ ಈ 5 ನಿಮಿಷದಲ್ಲೇ ಈ 5-6 ದಿವಸದಲ್ಲೇ ಬ್ರಹ್ಮಜ್ಞಾನಿಗಳಾಗಬೇಕು ನೀವು. ಈಗ ಆಗದಿದ್ದರೆ ನಿಮಗೆ ಈ ಜನ್ಮ ಇಲ್ಲ, ಯಾವ ಜನ್ಮ ಇಲ್ಲ, ಓ ಈಗ ನಿಮಗೆ ಶಾಶ್ವತವಾಗಿ ನರಕದಲ್ಲೇ ಇದ್ದು ಬಿಡ್ತೀರಿ, ಇದ ಹೆದರಿಸುವ ಹೀಗೆ ಮಾತಾಡೋದು. ಅವರೇನು ಹೇಳ್ತಾರೆ, ಹೌದು ಗುರುಗಳು ಹೇಳಿದ್ದಾರೆ, ಈಗ ನಾವು ಬ್ರಹ್ಮ ನಾನು ಬ್ರಹ್ಮ 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 ಮಾತಾಡಿದೆ, ಏನು ಮಾತಾಡ, ನಾನು ಬ್ರಹ್ಮ. ನಾನು ಹೇಳಿದರೆ ಮಂದಿರ ಇದೆ ನಮಸ್ಕಾರ, ಏ ನಮಸ್ಕಾರ ಮಾಡಬಾರ್ದು, ಪುಣ್ಯ ಮಾಡಿದ್ದರೆ ಮತ್ತೆ ಪುನರ್ಜನ್ಮ ಬರುತ್ತದೆ, ಮಂದಿರಕ್ಕೆ ಹೋಗಬಾರ್ದು. ಇನ್ನೊಬ್ಬ ಮೂರ್ಖ ಇದ್ದ, ಅವರು ಮಹಾಪ್ರಸಿದ್ಧ, ಆಂಧ್ರದಲ್ಲಿ ಮಹಾಪ್ರಸಿದ್ಧ ವೇದಾಂತಿ ಎಂದು. ಎಷ್ಟು ಪ್ರಸಿದ್ಧ ಅಂದರೆ ಈಗಲೂ ಅವರ ಹೆಸರಿನಲ್ಲಿದ್ದಾರೆ ಶಿಷ್ಯರು. ಅವರೇನು ಹೇಳ್ತಾನೆ, ನನ್ನ ಪಾಠ ಕೇಳುವವರು ವೇದಾಂತಿಗಳಾಗಬೇಕು. ಅವರು ಮಂದಿರಕ್ಕೆ ಎಲ್ಲಿ ಹೋಗಿದ್ದೀಯಪ್ಪ ಅಂತ ಮಂದಿರಕ್ಕೆ ನಮಸ್ಕಾರ ಮಾಡಿದ್ದೇನೆ. ನೀಚ ನಿಕೃಷ್ಟ ಪಾಪಾತ್ಮ, ನಿನಗೆ ನಾಚಿಕೆ ಇಲ್ಲ, ನೀವು ಮಂದಿರಕ್ಕೆ ಹೋಗ್ತೀವಿ, ನನ್ನಿಂದ ವೇದಾಂತ ಕೇಳಿ ನೀವು ಮಂದಿರಕ್ಕೆ ಹೋಗ್ತೀವಿ. ಅವರು ಬೈಯುತ್ತಾರೆ, ಮೊನ್ನೆ ಮೊನ್ನೆವರೆಗಿತ್ತ ಇವ ಇಂಥ ಮೂರ್ಖರು. ಇವರು ವೇದಾಂತಿ ಗುರುಗಳು, ವೇದಾಂತ ಗುರುಗಳು. ಏಕೆಂದರೆ ನಮ್ಮ ಶೃಂಗೇರಿ ಆಚಾರ್ಯ ಹೇಳುತ್ತಿದ್ದರು, ಹೀಗಿದ್ದಾರೆ, ಮುಖಮಸ್ಥೀತಿನ ವಕ್ತವ್ಯಂ ಎಂದು ಸಂಸ್ಕೃತದಲ್ಲೇ ಹೇಳಿದ್ದರು. ಬಾಯಿ ಇದೆ ಎಂದು ಮಾತಾಡಬಾರದು ಎಂದು ಹೇಳಿದ್ದರು. ಇವ ಈ ಪಂಡಿತರಿಗೆಲ್ಲ ಬಾಯಿ ದೊಡ್ಡದು, ಬುದ್ಧಿ ಮಾತ್ರ ಕಡಿಮೆ. ಬಾಯಿ ಇದೆ ಎಂದು ಮಾತಾಡು, ಏನಾದರೂ ಮಾತಾಡಿಬಿಡು. ಜನರು ದೊಡ್ಡದೆಂದು ತೋರಿಸಿಕೊಂಡರೆ, ತಮ್ಮ ದೊಡ್ಡತನ ಎಂದು ತೋರಿಸಿಕೊಳ್ಳುವುದಕ್ಕೆ ಇಷ್ಟೆಲ್ಲ ಮಾತಾಡಿ ಜನರ ಬುದ್ಧಿಯನ್ನೆಲ್ಲ ಹಾಳು ಮಾಡಿಬಿಡ್ತಾರೆ. ಆಯಿತು, ಜನರು ಏನು ಮಾಡ್ತಾರೆ ಹೇಳುವುದು ನೋಡಿದ್ದರೆ ಅದೊಂದು ದೊಡ್ಡ ಲಿಸ್ಟ್ ಆಗುತ್ತದೆ. ನಮ್ಮ ಶಾಸ್ತ್ರಗಳಿಗಿಂತ ನಮಗೆ ಎಷ್ಟು ಶಾಸ್ತ್ರಗಳಿವೆ? ನಮಗೆ 4 ವೇದಗಳು. ವೇದಾಂಗಗಳೆಷ್ಟು? 6. 4 × 6 ಎಷ್ಟಾಯಿತು? 10. 18 ಪುರಾಣಗಳು, 10, 18 28 ಆಯಿತು. ಸ್ಮೃತಿಗಳು ಅದೊಂದು 24, ಎಲ್ಲ ಸೇರಿದೆ ಎಷ್ಟಾಗ್ತದೆ? ಇನ್ನೂ ಏನೋ ಏನೋ ಇವೆ. ಇದೆಲ್ಲ ಇಷ್ಟೆಲ್ಲ ಪುಸ್ತಕಗಳು ಎಷ್ಟಿವೆಯೋ ಇದಕ್ಕಿಂತ ದೊಡ್ಡದಾಗ್ತದೆ ಇವರು ಹೇಳುವ ಸುಳ್ಳು ಮಾತುಗಳು, ಅಷ್ಟು ಇವೆ ಪ್ರಪಂಚದಲ್ಲಿ. ಆದ್ದರಿಂದ ಇವರು ತೋರಿಸಿಕೊಳ್ಳುವವರೇ ಹೊರತು ಸ್ವಯಂ ಆಚರಿಸುವರೂ ಅಲ್ಲ, ಸ್ವಯಂಕ್ಕೆ ತಿಳುವಳಿಕೆ ಇರುವವರಲ್ಲ. ಇಲ್ಲಿ ನಮ್ಮ ಗುರುಗಳು ಹೇಳ್ತಾರೆ ನೋಡಿ, ಭಕ್ತಿಭಾವದಿಂದಲೇ ಮಾಡಬೇಕು. ನಿಜ, ಭಕ್ತಿ ಮೊದಲೇ ಇದ್ದರೆ ಮಾಡುವುದೇಕಪ್ಪ? ಭಕ್ತಿ ಮೊದಲೇ ಇದ್ದರೆ ಪೂಜೆ ಮಾಡೋದೇಕೆ? ಭಕ್ತಿಯಿಂದ ಆಗಲ್ಲವ? ಇದು ನಮ್ಮ ಗುರುಗಳು ಹೇಳುವುದೇನೆಂದರೆ, ಹಂ ಭಾವಪೂರ್ವಕರೇ ತೋ ಬಹುತ್ ಬಡಿಯಾ ಹೋಗಯ,
अब भाव उत्पन्न करने के लिए कर्म किया जाता है। शास्त्र हेळिद्दु साधनगळु जप पूजा प्रदक्षिणा माडुवुदु पूजा माडुवुदु इदेल्ल एके अंद्रे कर्म माडि माडि संस्कार आगुत्तदे मनस्सु शुद्धवागुत्तदे पाप परिहारवागुत्तदे भगवंतन निर्मलवाद अनन्य भक्ति ನಿರ್ಮಲವಾದ ಭಕ್ತಿ ಹುಟ್ಟುತ್ತದೆ. ಭಕ್ತಿ ಹುಟ್ಟುವುದಕ್ಕೆ ಕರ್ಮ ಹೇಳಿದ್ದಾರೆ. ಇವರು ಹೇಳ್ತಾರೆ ಭಕ್ತಿಯಿಂದಲೇ ಕರ್ಮ ಮಾಡಬೇಕು, ನೀವು ಭಕ್ತಿಯಿಂದಲೇ ನಾಮಸ್ಮರಣ ಮಾಡಬೇಕು. ಮತ್ತು ಭಕ್ತಿ ಇಲ್ಲ, ಭಕ್ತಿ ಇಲ್ಲದಿದ್ದರೆ ಮಾಡಿದ್ರೆಲ್ಲ ವ್ಯರ್ಥ, ಮಾಡಲೇಬೇಡ. ಮರಿಗೆ ಏನು ಮಾಡಬೇಕು? ಮಾಡದೆ ಬಿಟ್ಟರೆ ಭಕ್ತಿ ಬರ್ತದೆ. ನಾನು ಒಂದು ಆಶ್ರಮದಲ್ಲಿದ್ದೆ, ಅಲ್ಲಿ ಪಕ್ಕಕ್ಕೆ ಯಾರೋ ಇದ್ದರು, ಅವರೇನೋ ಒಂದು ಏನದು ಇಂಜಿ ಕಾಂಟ್ರಾಕ್ಟರ್, ಒಂದೇನೋ ಬಿಲ್ಡಿಂಗ್ಗಳು ಕಟ್ತಾ ಇದ್ದಾನೆ. ಅಲ್ಲೇನೋ ಅಲ್ಲಿ ಒಂದು ಪಕ್ಕಕ್ಕೆ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್, ಅದು ಕಟ್ತಿದ್ದ. ಒಂದು ಸಲ ಈವ್ನಿಂಗ್ ವಾಕಿಂಗ್ ಹೋದಾಗ ಕಂಡು ಬಂದ. ಕಂಡು ಬಂದು ನಮಸ್ಕಾರ ಮಾಡಿ, ಅಯ್ಯೋ ಇಲ್ಲಿ ಒಂದು ಆಶ್ರಮ ಇದೆ ಎಂದು ದೂರದಿಂದ ನೋಡಿದ್ದೀವಿ. ಓ, ತಾವೇ ಅಲ್ಲ ಗುರುಗಳೇ ಇದ್ದೀರಿ ಅಂದ. ಹೌದು ಎಂದು ಹೇಳಿದೆ. ಅಯ್ಯೋ, ನನಗೂ ಆಧ್ಯಾತ್ಮಿಕತೆ ಅಂದರೆ ಇಷ್ಟ ಅಂದು ಹೇಳಿದೆ. ಹಾಗಾದರೆ ಬನ್ನಿ ಎಂದು ಹೇಳಿದೆ. ನಾನು ಕಥೆ ನಡೆಯುತ್ತಾ ಇದೆ, ಕಥೆ ಹೇಳ್ತಾ ಇದ್ದೀನಿ, ಪ್ರತಿ ದಿವಸ ಪ್ರವಚನ, ಬನ್ನಿ ಅಂದು ಹೇಳಿದೆ. ಅವರು ಹೇಳ್ತಾರೆ, ಕೇಳಿದರೆ ಏನು ಪ್ರಯೋಜನ, ಆಚರಿಸಬೇಕು. ಹಬ್ಬ ಒಳ್ಳೆಯದು ಹೇಳಿದ್ವಿ. ನಾನು ಹೇಳಿದ್ದೀನಿ, ಕೇಳದಿದ್ದರೆ ಮಾತ್ರ ಆಚರಣೆ ಇನ್ನೂ ಚೆನ್ನಾಗಿ ನಡೆಯುತ್ತದ ಎಂದು ಹೇಳಿ. ಅದು ನೋಡಿ, ಬುದ್ಧಿ ನೋಡಿ, ಇದು ತಪ್ಪಿಸಿಕೊಳ್ಳುವುದಕ್ಕೆ ಕಾರಣಗಳು. ಕೇಳಿದರೆ ಏನು ಪ್ರಯೋಜನ, ಆಚರಿಸಬೇಕು ಅಂದರೆ ಈ ಮಾತು ಕೇಳಿದರೆ ಆಹಾ ನಿಮ್ಮಂಥ ಮಹನೀಯರಿರಬೇಕು ಎಂದು ನಾನು ಮೆಚ್ಚಿಕೊಳ್ತೀನಿ ಅಂದ್ಕೊಂಡ ಅಲ್ಲವೇ. ಹಾಗೆ ಹೇಳುವಾಗ ಏನು ಅಂದ್ಕೊಂಡು ಹೇಳಿದ? ಆಹಾ ನಿನ್ನಂಥ ಮಹನೀಯರಿರಬೇಕು. ಇವರು ಹೇಳ್ತಾರೆ, ಕೇಳಿ ಕೇಳುವುದಕ್ಕಿಂತ ಏನು ಪ್ರಯೋಜನ, ಸುಮ್ಮನೆ ಕೇಳಿದರೆ ಆಚರಿಸಬೇಕು ಎಂದು. ಆಯಿತು, ಕೇಳದಿದ್ದರೆ ಮಾತ್ರ ಆಚರಣೆ ಗಟ್ಟಿಯಾಗ್ತದಾ ಎಂದು. ಅದು ನೋಡಿ ಬುದ್ಧಿ ನೋಡಿ. ಈಗ ಈ ತರಹ ಪ್ರತಿಯೊಂದು ಮಾತನ್ನು ಉಲ್ಟಾ ತಿಲ್ಟಾ ನೋಡಿ ಕೇಳುವವರೇ ಹೆಚ್ಚಿದ್ದಾರೆ. ಆದ್ದರಿಂದ ಏನು ಹೇಳ್ತಾರೆ, ಭಕ್ತಿ ಇದ್ದರೆ ಪೂಜೆ ಮಾಡಬೇಕು, ಭಕ್ತಿ ಇಲ್ಲದಿದ್ದರೆ ಪೂಜೆ ಮಾಡಿ ಎಲ್ಲ ವ್ಯರ್ಥ. ಬರೀ ಪೂಜೆ ಮಾಡದಿದ್ದರೆ ಭಕ್ತಿ ಹೆಚ್ಚಾಗ್ತದೆ? ಹೇಗೆ ಬರಬೇಕು ಪೂಜೆ ಭಕ್ತಿ? ಶಾಸ್ತ್ರದಲ್ಲಿ ಹೇಳಿರುವ ಕರ್ಮಗಳು ಭಕ್ತಿ ಬೆಳೆಯುವುದಕ್ಕೆ ಹೇಳಿದ್ದಾರೆ. ಇಲ್ಲಿ ಸ್ವಾಮೀಜಿ ಹೇಳ್ತಾರೆ, ಭಾವ ಉತ್ಪನ್ನ ಕರ್ನೇಕೆ ಲಿಯೇ ತೋ ಕರ್ಮ ಕಿಯಾ ಜಾತಾ ಹೇ. ಅಬ್ ಭಾವ ಉತ್ಪನ್ನ ಹೋನೆ ಪರ್ ಕರ್ಮ ನಹಿ ಕಿಯಾ ಜಾತಾ. ಮನಸ್ಸಿನಲ್ಲಿ ನಿಮಗೆ ನಿರಂತರವಾಗಿ ಭಗವತ್ ಭಕ್ತಿ, ಭಗವತ್ ಸ್ಮರಣ ಬಂದರೆ ಈಗ ಇನ್ನು ಕರ್ಮ ಏಕೆ? ನೀವು ಏನು ಮಾಡಿದರೂ ಭಕ್ತಿ ಭಾವ ಬಂದೇ ಬಿಟ್ಟಿದಲ್ಲ. ಅಲ್ಲಿ ನೋಡಿ, ಹರಿಕೆ ಮಾಡಿದ್ದರೆ ಅದು ನೀವು ವ್ಯಾಪಾರ ಮಾಡ್ತಾ ಇದ್ದೀವಿ ಅಂದರೆ ಏನರ್ಥ? ನಮಗೆ ಭಗವಂತನೇ, ನನಗದು ಬೇಕು ಅನ್ನೋ ಒಂದು ಆಸಕ್ತಿ ಇದೆ. ಆ ಆಸಕ್ತಿಗೋಸ್ಕರ ಭಗವಂತನಿಗೆ ನಮಸ್ಕಾರ ಮಾಡಿಕೊಂಡು ನನಗೇನೋ ಇಂಥದ್ದು ಬೇಕು, ವ್ಯಾಪಾರದಲ್ಲಿ ಏನೋ ಲಾಭ ಬರಬೇಕು, ಬಂದರೆ ಇದರಲ್ಲಿ ಸ್ವಲ್ಪ ಇಷ್ಟು ಪರ್ಸೆಂಟೇಜೋ 5 or 10 ನಿಮಗೆ ಕೊಡ್ತೀನಿ ಎಂದು ಹೇಳಿದ. ಅದರಲ್ಲಿ ಏನು ತಪ್ಪು, ಅನ್ಯಾಯವೇನಿದೆ? ಅನ್ಯಾಯ ಮಾಡಬಹುದಂತೆ, ಆದರೆ ಹರಿಕೆ ಮಾತ್ರ ಮಾಡಬಾರ್ದು. ಇದು ನೋಡಿ, ಬುದ್ಧಿ ನೋಡಿ. ಅನ್ಯಾಯ ಮಾಡಬಹುದು, ಲಂಚ ತಗೊಳ್ಳಬಹುದು, ಮೋಸ ಮಾಡಬಹುದು, ಹರಿಕೆ ಮಾತ್ರ ಮಾಡಬಾರ್ದು, ಅದೇ ತಪ್ಪು. ಇದು ಹೀಗೆ ಜನರನ್ನು ಹಾಳು ಮಾಡಿಬಿಡ್ತಾ ಇದ್ದಾರೆ. ಅವರು ನನಗೆ ಒಳ್ಳೆಯದಾಗಲಿ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ, ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಭಾಗವತದಲ್ಲಿಯೂ ಬಂತು, ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಅರ್ಥಾರ್ಥಿ ಭಕ್ತ ಇರುತ್ತಾನೆ. ಅರ್ಥಾರ್ಥಿ ಅಂದರೇನು? ಜೀವನದಲ್ಲಿ ಹಣ ಬೇಕು, ಸಂಪದ ಬೇಕು, ಕೀರ್ತಿ ಬೇಕು, ಚುನಾವಣೆಯಲ್ಲಿ ಗೆಲ್ಲಬೇಕು, ಇದಕ್ಕೋಸ್ಕರ ಹರಿಕೆ ಮಾಡ್ಕೊಳ್ತಾನೆ. ನಾನು ಗೆದ್ದರೆ ನಿನಗೆ, ಎಷ್ಟೋ ಜನರಿರುತ್ತಾರೆ, ನನಗೆ ಈ ಪರೀಕ್ಷೆಯಲ್ಲಿ ಪಾಸಾದರೆ ನಿಮಗೆ ಮಂದಿರಕ್ಕೆ ಬಂದು ನಾನು ಏನೋ ದರ್ಶನ ಮಾಡ್ಕೊಳ್ತೀನಿ, ಏನೋ ದಕ್ಷಿಣ ಸಮರ್ಪಿಸ್ಕೊಳ್ತೀನಿ ಎಂದು ಹೇಳ್ತಾರೆ. ಚುನಾವಣೆಯಲ್ಲಿ ಗೆದ್ದರೆ 1,00,000 ನಿಮಗೆ ಕೊಡ್ತೀನಿ ಎಂದು. ಇದರಲ್ಲಿ ತಪ್ಪೇನು? ಭಕ್ತಿ ಇಲ್ಲವಾ? ಕಟ್ಟದ ಇದು. ಅವರಿಗೆ ಫಲಾಸಕ್ತಿ ಇದೆ, ಅವರಿಗೆ ಫಲಾಸಕ್ತಿಯಿಂದ ಮಾಡ್ತಾ ಇದ್ದಾನೆ. ಅವರೇನು ಈಗಲೇ ಬ್ರಹ್ಮಜ್ಞಾನಿ ಆಗಬೇಕು, ನಿಷ್ಕಾಮಿ ಆಗಬೇಕು, ವಿರಕ್ತನಾಗಬೇಕಾ ಏನು? ಅವರಿಗೆ ಆಸಕ್ತಿ ಇದೆ, ಫಲಾಸಕ್ತಿ. ಸಕಾಮ ಭಕ್ತ, ಆದರೆ ಭಕ್ತಿಯಿಂದ ಮಾಡ್ತಾ ಇದ್ದಾನೆ. ನೋಡಿ, ಭಗವಂತನನ್ನು ನಂಬಿಕೊಂಡರೆ, ಅವರಿಗೆ ಹರಿಕೆ ಮಾಡಿಕೊಂಡರೆ ಅವರು ಮಾಡ್ತಾನೆ, ನಂಬಿಕೆ ಇದೆ. ಅವರಿಗೆ ನಾನು ನಮಸ್ಕಾರ ಮಾಡಿಕೊಂಡು ನನಗೆ ಇಷ್ಟು ಆದರೆ ನಿಮಗೆ ಕೊಡ್ತೀನಿ ಎಂದು ನಂಬಿಕೊಂಡ, ಅದು ಆಗಿದ್ದರೆ ಅವರು ಬಂದು ನಿಜವಾಗಿ ಕೊಡ್ತಾರೆ.
ಇಷ್ಟು ಹೋಗಿ ಕೊಟ್ಟು ಹೇಳ್ತಾನೆ ಎಲ್ಲರಿಗೆ, ಅಬ್ಬಾ ಈ ಭಗವಂತ ನಂಬಿಕೊಂಡರೆ ನನಗಾಯಿತು, ನನಗೆ ಒಳ್ಳೆಯದಾಯಿತು. 10 ಜನರಿಗೆ ಹೇಳ್ಕೊಡ್ತಾನೆ, ಭಕ್ತಿಯಿಂದ ಕೊಡ್ತಾನೆ. ಅಯ್ಯೋ ನನಗೆ ಆ ಭಗವಂತನ ಅನುಗ್ರಹದಿಂದಲೇ ನನಗೆ ಇಷ್ಟು ನೋಡಿ ಆಸ್ತಿ ಬಂತು, ಇಷ್ಟು ಚುನಾವದಲ್ಲಿ ಗೆದ್ದೆ, ನನಗೆ ಇಷ್ಟು ವ್ಯಾಪಾರದಲ್ಲಿ ಇಷ್ಟು ನನಗೆ ಲಾಭ ಬಂತು. ಅಯ್ಯೋ ಸಂತೋಷದಿಂದ ಹೋಗಿ, ಅಯ್ಯೋ ನಾನು ಹರಕೆ ಮಾಡಿಕೊಂಡೆ ನಾನು ಬಿಡಬಾರದೆಂದು ಹೋಗಿ ಭಕ್ತಿಯಿಂದ ಕೊಟ್ಟು ಬರ್ತಾನೆ. ಅವರು ಸಕಾಮ ಭಕ್ತ, ಬಟ್ ಭಕ್ತಿ ಇದೆ, ವಿಶ್ವಾಸ ಇದೆ. ಅದು ಕೆಟ್ಟದೆ ಜನರು ನೋಡಿ ಏನು ಮಾಡ್ತಾರೆ. ಇದು ಸಾಧಕನ ಒಂದು ಹಂತಕ್ಕೆ ಬೇಕು. ಎಲ್ಲರೂ ವಿರಕ್ತರು, ಎಲ್ಲರೂ ಬ್ರಹ್ಮಜ್ಞಾನಿಗಳು ಏನಾಗಲ್ಲ, ಅವರವರ ಹಂತದಲ್ಲಿರುತ್ತಾರೆ. ಅದಕ್ಕೋಸ್ಕರ ನಮ್ಮ ಶಾಸ್ತ್ರ ನಮ್ಮದೇನು ಇಸ್ಲಾಂ ಮತ ಕ್ರೈಸ್ತು ಮತ ಅಲ್ಲ. ಈ ಇಂಗ್ಲೀಷ್ ಮೀಡಿಯಂ ಸ್ವಾಮಿಗಳು, ಈ ಇಂಗ್ಲೀಷ್ ಮೀಡಿಯಂ ಗುರುಗಳು, ಯೋಗಿಗಳು, ಇವರಿಗೆ ಎಲ್ಲರಿಗೆ ನಮ್ಮ ಹಿಂದೂ ಮತಕ್ಕಿಂತ ಇಸ್ಲಾಂ ಮತನೇ ಹೆಚ್ಚು ಗೊತ್ತು. ಇವರಿಗೆ ಯೇಸು ಮೊದಲು ಗೊತ್ತು, ನಂತರ ಹಿಂದೂ ಮತ ಗೊತ್ತು. ಇವರಿಗೆ ಯಾರಿಗೆ ಗುರುಗಳಿಲ್ಲ, ಇವರೆಲ್ಲ ತಾನು ಪುಸ್ತಕ ಓದಿಕೊಂಡು ಗುರುಗಳಾಗಿಬಿಟ್ಟರು ಅಲ್ಲವೆ. ಈ ಹೆಚ್ಚು ಜನರಿಗೆ ಹೀಗೆ ಇರುತ್ತಾರೆ. ಹಿಂದೂ ಮತವನ್ನು ಕಡೆಗಣಿಸಿ ಮಾತಾಡುವುದು, ಯೇಸು ಅಂದರೆ ಏನೋ ದೊಡ್ಡ ಎಂದು ಮಾತಾಡುವುದು. ಇವ ಇದೇ ಮೂರ್ಖ ಬುದ್ಧಿ ಇವರೆಲ್ಲರೂ. ಆದ್ದರಿಂದ ಇದು ಹೀಗೆ ಮಾತಾಡ್ತಾರೆ ಇಲ್ಲಿ ನೋಡಿ. ಗುರುಗಳು ಹೇಳಿದ್ದು, ಭಾವ ಉತ್ಪನ್ನ ಕರ್ನೆ ಕೇಳಿಯೇ ಕರ್ಮ ಕಿಯಾ ಜಾತಾ ಹೇ. ಅಬ್ ಭಾವ ಉತ್ಪನ್ನ ಹೋನೆ ಬರ್ ಕರ್ಮ ನಹಿ ಕಿಯಾ ಜಾತಾ, ಯ ಧರ್ಮ ಕಿ ರೀತಿ ಹೇ. ಧರ್ಮ ಏಕೆ ಆಚರಿಸುವುದು ಅಂದರೆ, ಧರ್ಮ ಆಚರಿಸುವುದರಿಂದ ಪುಣ್ಯ ಹುಟ್ಟುತ್ತದೆ, ಸಂಸ್ಕಾರ ಒಳ್ಳೆಯದಾಗುತ್ತದೆ ಅಲ್ಲವೇ. ಧರ್ಮ ಆಚರಿಸಿದರೆ ಏನಾಗುತ್ತದೆ? ಪುಣ್ಯ, ಇಂದ್ರಿಯ ನಿಗ್ರಹ, ಮನೋ ನಿಗ್ರಹ, ಮನಸ್ಸಿಗೆ ಶುದ್ಧಿ, ಮನಸ್ಸು ಶುದ್ಧವಾಗುತ್ತದೆ, ಸಂಸ್ಕಾರವಾಗುತ್ತದೆ. ಪುಣ್ಯಬಲದಿಂದ, ಮನಸ್ಸಿನ ಸಂಸ್ಕಾರದಿಂದ, ಇಂದ್ರಿಯ ನಿಗ್ರಹ ಮನೋ ನಿಗ್ರಹದಿಂದ ಮನಸ್ಸಿನಲ್ಲಿ ನಿರ್ಮಲವಾದ ನಿಸ್ವಾರ್ಥವಾದ ಅನನ್ಯ ಭಕ್ತಿ ಹುಟ್ಟುತ್ತದೆ. ಭಕ್ತಿ ಹುಟ್ಟುವುದಕ್ಕೆ ಕರ್ಮ ಮಾಡ್ತೀವಿ. ಆದ್ದರಿಂದ ಕರ್ಮ ಮಾಡ್ತಾ ಇದ್ದರೆ ನಮಗೆ ಅದು ಸಂಸ್ಕಾರ ಆಗಬೇಕು. ಅದರಿಂದ ಸಾಮಾನ್ಯರೇ ಕರ್ಮ ಮಾಡ್ತಾರೆ, ಅದನ್ನು ಬೇಜಾರು ಮಾಡ್ಕೊಳ್ಳಬಾರದು, ಅದನ್ನು ನಿಂದೆ ಮಾಡಬಾರದು. ಅವ್ರು ಮಾಡಲಿ, ಏನು ಮನಸ್ಸು ಚಂಚಲವಾಗ್ತಾ ಇದೆ ಆದರೂ ಮಾಡು ಅಂದರೆ ಭಕ್ತಿಯಿಂದ ಮಾಡಬೇಕು. ಆ ಭಕ್ತಿ ಇಲ್ಲ, ಏನು ಮಾಡಬೇಕು? ಈ ಇಲ್ಲದಿದ್ದರೂ ಪರವಾಗಿಲ್ಲ, ಮಾಡು, ನಾಮಸ್ಮರಣೆ ಮಾಡು. ಏಕೆ ಆ ಮಂದಿರ ಪ್ರದಕ್ಷಿಣೆ ಮಾಡು, ನಮಸ್ಕಾರ ಮಾಡು, ಪ್ರದಕ್ಷಿಣೆ ಮಾಡು, ಮಾಡ್ತಾ ಇದು. ಅದೇ ನಿಧಾನವಾಗಿ ನಿಮಗೆಲ್ಲ ಮನಸ್ಸಿನಲ್ಲಿ ಸಂಸ್ಕಾರ ಹುಟ್ಟಿಸಿ ಭಕ್ತಿ ಹುಟ್ಟಿಸ್ತದೆ. ಭಕ್ತಿ ಹುಟ್ಟಿದ್ದರೆ ಏನಾಗುತ್ತದೆ? ನೀವು ಏನು ಮಾಡಿದ್ದರೂ ಭಗವದ್ ಆರಾಧನೆ, ಕುಳಿತಿದ್ದರು, ನಿಂತಿದ್ದರು, ಮಾತಾಡಿದ್ದರು, ಏನು ಮಾಡಿದ್ದರೂ ತಾನೇ ತಾನು ಆಗಿಬಿಡ್ತದೆ ಅಲ್ಲ. ಏನು ಮಾಡಿದ್ದರೂ ತಾನೇ ಆಗಿಬಿಡ್ತದೆ. ಏನಾಯ್ತು? ಅದು ಕುರ್ಚಿ ಹಾಳಾಯ್ತಾ? ಓ, ಅದು ಕುರ್ಚಿ ಓ ಮುರಿದು ಹೋಯ್. ಆ ಕುರ್ಚಿ ಹೊರಗೆ ಬಿಸಾಕಿ, ಇಡುವುದೇ ಬೇಡ, ಮತ್ತೆ ತಂದು ಕೂರ್ತದೆ ಅದು. ಹಾಂ, ಅಲ್ಲಿ ಯಾಕಂದರೆ ಮಸ್ತ ಜನ ಮತ್ತೆ ಅದನ್ನೇ ಬಳಸ್ತಾರೆ. ಹಾಂ, ನೋಡದೆ ಮನೆ ಸಂಸ್ಕೃತ ಭಾವ ಅಪನೆ ಹೃದಯ ಮೇ ಉತ್ಪನ್ನ ಹೋಗೆ ಉಸ್ಕೆ ಲಿಯೇ ಕರ್ಮ ಕಿಯಾ ಜಾತಾ ಹೇ. ಅದೇ ನಾನು ಹೇಳಿದ್ದೆ, ಏ ಬಾತ್ ಆಪ್ ಧ್ಯಾನ್ ಮೇ ರಕ್ಕೋ. ಸ್ವಾಮೀಜಿ ಹೇಳ್ತಾರೆ, ಇದು ಮತ್ತೆ ಚೆನ್ನಾಗಿ ನೆನಪಿಸ್ಕೊಂಡು. ಹಾಂ, ಜೈಸೆ ಆಪ್ಕಿ ವೃತ್ತಿ ಭಗವದಾಕಾರ್ ನಹಿ ಹೊರಯಿ ಹೇ. ಅಂದರೆ ನಮ್ಮ ಮನಸ್ಸಿನಲ್ಲಿ ಲೌಕಿಕ ಪ್ರಪಂಚ ಬುದ್ಧಿ ಬರುತ್ತಾ ಇದೆ ಹೊರತು ಭಗವದ್ ಆಕಾರ, ಭಗವದ್ ಭಾವ ಬರುತ್ತಾ ಇಲ್ಲ. ಆಪ್ ಚಾತೆ ಹೋ ಕಿ ಹಮ್ಕೋ ಭಗವಾನ್ ಕಾ ಧ್ಯಾನ್ ಹೋವೆ, ಅವ್ರು ನಹಿ ಹೊರ ಹೇ. ಭಗವಂತನ ಧ್ಯಾನ ಆಗಬೇಕು, ಆಗ್ತಾ ಇಲ್ಲ. ಏನು ಮಾಡೋದು? ತೋ ಹಮ್ ಏ ಕಹತೆ ಹೇ ಕಿ ಠಾಕೂರ್ ಜಿ ಕಿ ಮೂರ್ತಿ ಮೇ ಚಂದನ್ ಲಗಾವೋ. ಅದರಿಂದ ಹೇಳ್ತಾನೆ, ಭಗವಂತನ ವಿಗ್ರಹ ಇಟ್ಕೋ, ಅದಕ್ಕೆ ಚಂದನ, ಚಂದನ ಅಂದ್ರೇನು, ಗಂಧ ಹತ್ತು, ಅಕ್ಷತ ಹಾಕು, ಹೂಗಳು ಹಾಕು. ಅವ್ರು ಧೂಪ ದೀಪ ನೈವೇದ್ಯ ಆರತಿ ಕರೋ. ಅವ್ರು ಏ ಕರ್ಮ ಜಪ್ ತುಮ್ ಕರೋಗೆ ತೋ ತುಮಹಾರ ಭಗವಾನ್ ಕಾ ಧ್ಯಾನ್ ಲಗನೇ ಲಗೇಗ. ಏಕೆಂದರೆ ಇದು ಭಗವಂತನಿಗೋಸ್ಕರೇ ಎಂದು ಇಟ್ಕೊಂಡು ಆ ಮೂರ್ತಿ, ಕಣ್ಣಿಗೆ ನೋಡುವಕ್ಕೆ ಮೂರ್ತಿ ಇದೆ, ಈ ಮೂರ್ತಿಗೆ ಗಂಧ ಹಚ್ಚು, ಅಕ್ಷತ ಹಾಕು, ಕುಂಕುಮೆ, ಏನು ಹಲ್ದಿ ಏನು ಹೇಳ್ತಾರೆ, ಅರಿಶಿನ ಮತ್ತು ಅಕ್ಷತ ಇದೆಲ್ಲ ಆರತಿ ಮಾಡು. ಅಂದರೆ ದೃಷ್ಟಿ ಇದು ನಾನು ಭಗವಂತನಿಗೆ ಮಾಡ್ತಾ ಇದ್ದೀನಿ ಎಂದು ಭಾವ ಬರ್ತದೆ, ಯೋಚನೆ ಅದೇ ಬರ್ತದೆ. ಈ ಯೋಚನೆ ಮಾಡ್ತಾ ಅದೇ ಭಾವ ಗಟ್ಟಿಯಾದರೆ ಅದೇ ಭಕ್ತಿಯಾಗುತ್ತದೆ ಅಲ್ಲ.
ಅಂದರೆ ಮನಸ್ಸಿನಲ್ಲಿ ಭಕ್ತಿ ಬೆಳೆಯುವುದಕ್ಕೆ ಇದು ಸಾಧನ. ಅಭ್ಯಾಸ ನೀವು ಮೊದಲನೇ ದಿವಸ ಯಾವುದು ಅಭ್ಯಾಸ ಶುರು ಮಾಡಿದ್ದರೋ ಅದೇ ದಿವಸ ನಿಮಗೆ ಪರ್ಫೆಕ್ಟಾಗಿ ಬರ್ತದೆ. ಯಾವುದೇ ಕೆಲಸ ಮೊದಲ ದಿವಸ ಎಲ್ಲ ತಪ್ಪು ತಪ್ಪೇ ಆಗುತ್ತದೆ. ಏನಪ್ಪ ನಿಮಗೆ ಕೆಲಸನೇ ಬರಲ್ಲ, ನೀವು ಮಾಡಬೇಡ ಅಂದರೆ ಕೆಲಸನೇ ಮರೆದಿದ್ದರೆ ಬಿಟ್ಟರೆ ಬರ್ತದೆ, ಮಾಡದಿದ್ದರೆ ಬರ್ತದೆ. ಮಾಡ್ತಾ ಇದ್ದರೆ ಮೊದಲು 10 ಸಲ ತಪ್ಪಾಗುತ್ತದೆ, ಜಾರ್ತಾನೆ, ಒಂದಕ್ಕೊಂದು ಮಾಡ್ತಾನೆ, ಪರವಾಗಿಲ್ಲ ಮತ್ತೆ ಮಾಡು ಮಾಡ್ತಾ ಒಂದು ಸರಿಯಾಗುತ್ತದೆ. ನೀವು ಮೊದಲೇ ಈ ನೋಡು ಒಂದು ಏನು ಹೇಳ್ತಾರೆ ದಾರುಖಂಡ ಅಂದರೆ ಇದಕ್ಕೆ ಏನು ಹೇಳ್ತಾರೆ ಕಟ್ಟಿಗೆನ ಏನು ಹೇಳ್ತಾರೆ ಮರ, ಮರದ ತುಂಡು ಕೊಟ್ಟು ಇಂಥದ್ದು ಯಾವುದೇ ಒಂದು ನೀವು ಕೆತ್ತಬೇಕು. ಅವರು ಮೊದಲನೇ ದಿವಸ ಕೆತ್ತುವಕ್ಕೆ ಹೋದರೆ ಅದು ಏನೋ ಆಗಿಬಿಡ್ತದೆ. ಏ ನಿನಗೆ ಮಾಡೋಕ್ಕೆ ಬರಲ್ಲ, ಹೋಗು ಬಿಡು ಅಂದರೆ ಬಿಟ್ಟರೆ ಬರ್ತದೆ. ಚೆನ್ನಾಗಿ ಮಾಡುವಕ್ಕೆ ಬಂದರೆ ಮಾಡು. ಚೆನ್ನಾಗಿ ಹೇಗೆ ಬರಬೇಕಪ್ಪ? ಮೊದಲೇ ಬಂದರೆ ನಿಮ್ಮ ಹತ್ತಿರ ಬರುವುದೇಕೆ? ನನಗೆ ಮೊದಲೇ ಬಂದರೆ ನಿಮ್ಮ ಹತ್ತಿರ ಬರುವುದೇಕೆ? ಬರಲ್ಲ ಎಂದು ನಿಮ್ಮ ಹತ್ತಿರ ಬಂದಿದ್ದೀವಿ, ಕಲಿಯುವುದಕ್ಕೆ ಬಂದಿದ್ದೀವಿ. ಹಾಗೆ ಭಕ್ತಿಭಾವಕ್ಕೋಸ್ಕರನೇ ಧರ್ಮ, ಪೂಜೆ, ತೀರ್ಥಯಾತ್ರಾದಿಗಳು ಇವೆ. ಇದೆಲ್ಲ ಆಗಬೇಕು. ಅಯ್ಯಪ್ಪ ದೀಕ್ಷೆ ತಗೊಂಡವರು ಏನು ಮಾಡ್ತಾರೆ, ಎಲ್ಲ ಕೆಟ್ಟ ಹವ್ಯಾಸ ಇರುವವರು, ಭಯಂಕರ ಕೆಟ್ಟ ಬುದ್ಧಿ, ಕೆಟ್ಟ ಹವ್ಯಾಸ ಏನೇನು ಮಾಡುವವರೇ ದೀಕ್ಷೆ ತಗೊಳ್ತಾರೆ. ಜನರು ಹೇಳ್ತಾರೆ ಇದೇನು ಅಂದರೆ ಇದು ಅಭ್ಯಾಸ. ಅವರು ಹೇಳ್ತಾರೆ ಆ ಒಂದು ದಿವಸ 40 ದಿವಸ ಏನು ದೀಕ್ಷದಿಂದ ಇದ್ದು 40 ದಿವಸ ಬಿಟ್ಟರೆ ಸಾಕು, ಅದೇ ದಿವಸ ರಾತ್ರಿ ಕುಡಿಯೋದು ಶುರು ಮಾಡ್ತಾರೆ. ಅಬ್ಬಾ ನಾನು 40 ದಿವಸ ಏನು ವಿರಹ ನನಗೆ ಅಲ್ಲವೇ. ಗೋಪಿಕರಿಗೆ ಶ್ರೀಕೃಷ್ಣನ ವಿರಹ ಇರುವ ಹಾಗೆ ಇವರಿಗೆ ಆ ಸೀಸಾ ವಿರಹ ಇರುತ್ತದೆ. 41ನೇ ದಿವಸ 40 ದಿವಸ ಬಿಟ್ಟಿದ್ದೀವಲ್ಲ, ಆ 40 ಅದಕ್ಕೆ ಒಂದು ಬಡ್ಡಿ ಸಮೇತ ಒಂದು 2 ಸೀಸಗಳು ಹೇಳಿ 42 ಸೀಸ ಒಂದೇ ದಿವಸ ಕುಡಿದು ಬಿಡ್ತಾನೆ ಅಲ್ಲವೇ. ಜನರು ಹೇಳ್ತಾರೆ ಹಾಗೆ ಮಾಡುವುದರಿಂದ ಪ್ರಯೋಜನವೇನು, ಅವರೆಲ್ಲ ಕೆಟ್ಟ ಬುದ್ಧಿ, ಅದು ವ್ಯಾಪಾರ ಮಾಡ್ತಾ ಇದ್ದಾರೆ ಅದೆಲ್ಲ ಕೆಟ್ಟದ್ದು ಅಲ್ಲಪ್ಪ. ಅವರು ಒಂದು ದಿವಸ ಕುಡಿಯಕ್ಕಾಗದೇ ಇರುವವನು 40 ದಿವಸ ಆದನು ಅಯ್ಯಪ್ಪ ಸ್ವಾಮಿ ಹೆಸರಿನಲ್ಲಿ ಬಿಟ್ಟನ ಅಲ್ಲವ, ಅವರ ಸ್ವಾಮಿ ಹೆಸರಿನಲ್ಲಿ 40 ದಿವಸ ಆದರೂ ಬಿಟ್ಟ, ಅದು ಸಾಮಾನ್ಯವ? ಎಷ್ಟು ಕಷ್ಟ ನೋಡಿ, ಆ 40 ದಿವಸ ಆದರೂ ಬಿಟ್ಟ ಅದೇ ದೊಡ್ಡದು. ಅಂಥ ಕೆಳಮಟ್ಟದ ಮನುಷ್ಯನಿಗೆ ಅಷ್ಟಾದರೂ ಮಾಡುವುದು ದೊಡ್ಡ ತಪಸ್ಸು, ವಿಶ್ವಾಮಿತ್ರನಿಗಿಂತ ದೊಡ್ಡ ತಪಸ್ಸು ಅದು. ಏಕೆ, ಏನು ಗೊತ್ತಿಲ್ಲದೆ ಇರುವವನಿಗೆ ಸ್ವಲ್ಪ ಮಾಡುವುದಾದರೂ ದೊಡ್ಡದೇ ಅಲ್ಲ. ಆ ಮಟ್ಟದ ಅವರಿಗಿಂತ ದೊಡ್ಡ ಮಟ್ಟದವರು ಇರಬಹುದು, ಬಟ್ ಆ ಮಟ್ಟದವನಿಗೆ ಅಷ್ಟು ಮಾಡುವುದೇ ದೊಡ್ಡ ಕೆಲಸ. ಒಳ್ಳೆಯದಪ್ಪ, ಅಷ್ಟಾದರೂ ಮಾಡಿಕೊಂಡಿದ್ದೀವಿ, ಒಳ್ಳೆಯದು. ನೀವು 40 ದಿವಸ ನಂತರ ಏನು ಮಾಡಿದ್ದು ನೋಡಬೇಡಿ. 40 ದಿವಸ ಆದರೆ ಇದ್ದಾನ ಅದು, ಅಲ್ಲಿ ತಪ್ಪು ಮಾಡಿದರೆ ಬಯ್ಯು, ಅಲ್ಲಿ ತಪ್ಪು ಮಾಡಿದರೆ ಆ ತಪ್ಪನ್ನು 40 ದಿವಸ ಮಾಡ್ಕೊ. ನಂತರ 40 ದಿವಸ ಹೋಗಿ 60 ದಿವಸ ಮಾಡ್ತಾರೆ, ಮತ್ತೆ 2 ತಿಂಗಳು ಮಾಡ್ತಾನೆ, ಮತ್ತೆ ಏನೇನೋ ಇನ್ನೂ ಮಾಡ್ತಾನೆ. ಹೀಗೆ ನಿಧಾನವಾಗಿ ಕೆಲವರು ನೋಡಿದ್ದೀನಿ, 1 ವರ್ಷ ಮಾಡುವರು ನೋಡಿದ್ದೀನಿ. ಒಬ್ಬ ಎಲ್ಲೋ ಹೋಗ್ತಿದ್ದೆ, ಅವರು ಆಟ ಓಡಿಸ್ತಾನೆ, ನಾನು ಕಂಡು ಬಂದರೆ ಅಲ್ಲೇ ನನಗೆ ಬಂದು ಮಾತಾಡ್ತಾರೆ, ಗುರುಗಳೇ ನೀವಿಪ್ಪ ಬರ್ ನೀವು ಇದು ಯಾವ ದೀಕ್ಷಾ ಇಲ್ಲಿ ಅಂದರೆ ನನ್ನ ಅಯ್ಯಪ್ಪ ಮುಗೀತಲ್ಲ ಒಂದು ಸಂಕ್ರಾಂತಿಗೆ ಅಂದರೆ, ನಾನು ಸಂಕ್ರಾಂತಿ ನಂತರನೂ ಇಟ್ಕೊಂಡೆ, ನಾನು 1 ವರ್ಷ ಮಾಡಬೇಕು ಅಂದ್ಕೊಂಡೆ, ನಮ್ಮ ಸ್ನೇಹಿತರು ಜನರೆಲ್ಲ ನನ್ನನ್ನು ಬೈಯುತ್ತಾ ಇದ್ದಾರೆ, ನಾನು ಮಾಡಿದ್ರೆ ತಪ್ಪ ಎಂದು ಹೇಳಿದೆ. ಒಳ್ಳೆಯದಪ್ಪ, ನೀವು ಇಡೀ ವರ್ಷ ಮಾಡುವುದು ಒಳ್ಳೆಯದು ಇಟ್ಕೋ ಎಂದು ಹೇಳಿದ್ವಿ. ಅಯ್ಯ ಗುರುಗಳೇ ನೀವು ಹೇಳಿದ್ರೆ ಒಳ್ಳೆಯದಾಯ್ತು, ಎಲ್ಲ ನನ್ನನ್ನು ಬೈಯುತ್ತಾ ಇದ್ದಾರೆ. ಒಳ್ಳೆಯದಪ್ಪ, ಅವರು ಹೇಳ್ತಾರೆ ದೀಕ್ಷೆ ತಗೊಂಡ್ರೆ ಮತ್ತೆ ಏಕೆ, ಇಡೀ ವರ್ಷ ಪೂರ್ತಿ ವರ್ಷ ಮಾಡು, ಒಳ್ಳೆಯದು, ನೀವು ಪುಣ್ಯಾತ್ಮ, ನಿಮ್ಮ ಭಗವಂತನ ಅನುಗ್ರಹ ಇದೆ, ಮಾಡು, ಪೂರ್ತಿ ವರ್ಷ ಮಾಡು, ಒಳ್ಳೆಯದೇ. ಅಂದರೆ ಮೊದಲು ಸ್ವಲ್ಪ ಮಾಡಿ ಅದೇ ಇನ್ನೂ ಹೆಚ್ಚಾಗುವುದಕ್ಕೆ ಮಾಡಿದ್ದಾರೆ, ಅದರಿಂದ ಅನಂತರ ಮಾಡಿದೆ. ನೀವು 40 ದಿವಸ ನಂತರ ಕುಡಿದರೆ ಏನು ಪ್ರಯೋಜನ, ಅದರ ನಿಮ್ಮ 40 ವೇಸ್ಟ್ ಆಯಿತು ಹಾಗೆ ಹೇಳ್ತೀವ? ಅಂದರೆ ಮೊದಲೇ ಇವರು ಬ್ರಹ್ಮಜ್ಞಾನಿ ಆಗಬೇಕಾ ಏನು? ಇದಿಗೋ ಈಗ ಹೇಳಬಾರದು, ಅದಕ್ಕೋಸ್ಕರ ನೋಡಿ, ತೊಮ್ ಏಕೈತೆ ಹೇ ಕಿ ಠಾಕೂರ್ಜಿಕ್ಕೆ ಮೂರ್ತಿಮೆ ಚಂದನ್ ಲಗಾವೋ ಫೂಲ್ ಚಡಾವೋ, ಹಿಂದಿಯಲ್ಲಿ ಹೇಳ್ತಾ ಇದ್ದಾರೆ, ಧೂಪ್ ದೋ ಆರತಿ ಕರೋ ಅವ್ರು ಏ ಕರ್ಮ ಜಬ್ ತುಮ್ ಕರೋಗೆ ತು ತುಮಹಾರ ಭಗವಾನ್ ಕಾ ಧ್ಯಾನ್ ಲಗನೆ ಲಗೇಗಾ, ಭಗವದಾಕಾರ ವೃತ್ತಿ ಹೋ ಜಾಯೇಗಿ. ಅಚ್ಛಾ ಅವ್ರ ತುಮ್ ಕಹತೆ ಹೋ ಕಿ ಜಬ್ ಹಮಾರ ಭಗವದ್ ಭಾವ ಹೋ ಜಾಯೇಗಾ ತಬ್ ಹಮ್ ಭಗವಾನ್ ಕಿ ಪೂಜಾ ಕರೇಂಗೆ. ಇವರು ಹೇಳ್ತಾರೆ ಈಗ ಮನಸ್ಸು ಭಗವಂತನಲ್ಲಿ ನಿಲ್ಲುತ್ತಾ ಇಲ್ಲ, ಯಾವಾಗ ಭಕ್ತಿ ಹುಟ್ಟದೋ ಆವಾಗ ಪೂಜೆ ಮಾಡೋಣ ಅಲ್ಲ.
ಅದರಿಂದ ಈಗ ಅಂದರೆ ಏನಪ್ಪ ಅವರೆಲ್ಲ ತೀರ್ಥಯಾತ್ರ ಮಾಡ್ತಾ ಇದ್ದಾರೆ, ಒಂದು 20-25 ದಿವಸ 30 ದಿವಸ ದೀಕ್ಷೆ ತಗೊಳ್ತಾ ಇದ್ದಾರೆ, ನೀವು ಮಾಡು ಅಂತ ಹೇಳ್ತಾರೆ. ಅಲ್ಲಿ ಉತ್ತರದಲ್ಲಿದೆ, ಉತ್ತರದಲ್ಲಿದೆ ಗೊತ್ತಾ, ಶ್ರಾವಣ ಮಾಸ ಬಂದರೆ, ಶ್ರಾವಣ ಭಾದ್ರಪದನ ಶ್ರಾವಣ ಮಾಸ, ಅಲ್ಲಿ ಗಂಗಾಕಿ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಗಂಗಾಕಿ ಹೋಗಿ ಒಂದು ಕಾವಡಿ ಇರುತ್ತೆ, ನೀವೇನು ಹೇಳ್ತೀರಿ, ಒಂದು ಕಾವಡೆ ಹೇಳ್ತಾರೆ, ಆ ಒಂದು ಕೋಲು ಇರುತ್ತದೆ, ಎರಡು ಸೈಡು ಪಾತ್ರೆಗಳು, ಅದರಲ್ಲಿ ಗಂಗಾ ನೀರು ತುಂಬಿಕೊಂಡು ಅವರೊಂದು ಪಂಚ ಉಟ್ಕೊಳ್ತಾರೆ. ಅದಕ್ಕೆ ಒಂದು ಕಾಷಾಯದ ಟವಲ್ ಏನು ಹೇಳ್ತಾರೆ, ಆ ಕಾಷಾಯ ಟವಲ್ ಮಾತ್ರ ಉಟ್ಕೊಳ್ತಾರೆ. ಅದೇ ಈಗ ಅದೇ ಭಗವಂತನ ನಾಮ ಗಂಗಾ ಗಂಗಾ ನಂಗೆ ಗಂಗಾ ಮಯ್ಯಾಕಿ ಜಯ ಎಂದು ಹೇಳುತ್ತಾ ಅಲ್ಲಿಂದ ಗಂಗಾ ನೀರು ತಗೊಂಡು ನೀವು ಹುಟ್ಟಿದ ಊರು, ನಿಮ್ಮ ಊರು ಹತ್ತಿರ ನಿಮ್ಮ ಊರಿನಲ್ಲಿ ಆ ಪಕ್ಕದಲ್ಲಿ ಯಾವುದೋ ಒಂದು ಮಂದಿರ ಇರುತ್ತದೆ, ಅಲ್ಲಿಗೆ ಹೋಗಿ ನಿಮ್ಮ ಊರಿನಿಂದ ಅಲ್ಲಿಗೆ ಹೋಗಿ ದೀಕ್ಷಾ, ಅಲ್ಲಿಗೆ ಹೋಗಿ ಆ ನೀರು ತಗೊಂಡು ಗಂಗೆಯಲ್ಲಿ ಸ್ನಾನ ಮಾಡಿ ಆ ನೀರು ತಗೊಂಡು ಮತ್ತೆ ಈ ಮಂದಿರಕ್ಕೆ ಬಂದು ನೀರು ಸಮರ್ಪಿಸಿ ಮನೆಗೆ ಬರುತ್ತಾರೆ. ಎಷ್ಟು ಇದ್ದರೆ ಮಧ್ಯದಲ್ಲಿ ಒಂದು ವಾರ ದಿವಸ ಆಗುತ್ತದೆ, ವಾರ ದಿವಸ ಅದೇ ದೀಕ್ಷದಲ್ಲೇ ಇರ್ತಾರೆ. ಹಾಗೆ ಅಲ್ಲಲ್ಲಿ ಯಾವ ಊರಿದ್ದರೆ ಅದೇ ಊರಿನಲ್ಲಿ ಮಲ್ಕೊಳ್ತಾರೆ, ರಾತ್ರಿಗೆ ಏನು ಅವರು ಇವರು ಕೊಟ್ಟಿದ್ದು ತಿಂತಾರೆ, ಏನು ಅಡುಗೆ ಮಾಡ್ಕೊಳ್ತಾರೆ, ಯಾರನ್ನು ಕೇಳ್ಕೊಳ್ತಾರೆ, ರೊಟ್ಟಿ ಏನು ತಿಂತಾರೆ, ಮತ್ತೆ ಹೋಗ್ತಾರೆ. ಹಾಗೆ ಹಾಗೆ ಹೋಗ್ತಾ 5-6 ದಿವಸ ವಾರ ದಿವಸಕ್ಕೆ ಬಂದು ಅದೊಂದು ದೀಕ್ಷೆ ಒಳ್ಳೆಯದಲ್ಲ, ಯಾವುದೋ ಮಾಡಲಿ ಭಗವದ್ ಭಕ್ತಿಯಿಂದ. ನನಗೆ ಭಕ್ತಿ ಬಂದಾಗ ಮಾಡ್ತೀನಿ, ಏನಪ್ಪ ಅವರೆಲ್ಲರೂ ಮಾಡ್ತಾ ಇದ್ದಾರೆ ನೀವೇಕೆ ಮಾಡಲ್ಲ ಅಂದರೆ, ನನಗೆ ಭಕ್ತಿ ಹುಟ್ಟಲಿಲ್ಲ, ಭಕ್ತಿ ಹುಟ್ಟಿದಾಗ ಮಾಡ್ತೀನಿ. ಭಕ್ತಿ ಆದ ನಂತರ ಮಾಡ್ತೀಯಾ, ಮೊದಲು ಮಾಡ್ತಾ ಇದ್ದರೆ ಭಕ್ತಿ ಬರುತ್ತದೆ ಅದು ನೋಡಿ. ಅದರಿಂದ ಭಗವದ್ ಭಾವ ಹೋಜಾಯಗ ತಬ್ ಹಮ್ ಭಗವಾನ್ ಕಿ ಪೂಜಾ ಕರೆಂಗೆ. ಈಗ ಹೇಳಬೇಡ, ಏತೋ ಬಾತ್ ಉಲ್ಟಿ ಹೋಗಯ್ಯ, ನೀವು ಹೇಳಿದ್ದೆಲ್ಲ ಉಲ್ಟಾ ಆಗುತ್ತಾ ಇದೆ. ಜೈಸೆ ವೇದಶಾಸ್ತ್ರ ಮೇ ಲಿಖಾ ಹೇ ಉಸ್ಕೆ ಅನುಸಾರ ಜಬ್ ವಿಧಿಪೂರ್ವಕ ಕರ್ಮ ಕಿಯ ಜಾತ. ಅದಕ್ಕೋಸ್ಕರನೇ ಶಾಸ್ತ್ರ ವಿಧಿ ಹೇಳ್ತದೆ. ವಿಧಿ ಅಂದರೆ ನಿಯಮ, ಶಾಸ್ತ್ರೋಕ್ತವಾದ ನಿಯಮ. ಶಾಸ್ತ್ರ ಹೇಳಿದ ನಿಯಮಗಳನ್ನು ಲೌಕಿಕ ಬುದ್ಧಿಯಿಂದ ಕಡೆಗಣಿಸಬಾರದು. ನಿನ್ನೆ ಏನು ಹೇಳಿದ್ದೇವೆ, ಕನ್ಯಾದಾನ ಮಾಡಬೇಕು, ಕನ್ಯಾದಾನ ಮಾಡಿದ್ದರೆ ಅದು ಮಹಾಪುಣ್ಯ ಅಂದರೆ ಶಾಸ್ತ್ರ ಹೇಳ್ತದೆ. ಯಾಕಂದರೆ ಕನ್ಯೆಯನ್ನು ಬೆಳೆಸುವುದು, ವಿದ್ಯಾ ಬುದ್ಧಿ ಸಂಸ್ಕಾರ ಎಲ್ಲ ಹೇಳಿಕೊಳ್ಳುವುದು, ನಂತರ ಅವರನ್ನು ಮದುವೆ ಮಾಡಿಕೊಡುವುದು, ಇದೆಲ್ಲ ನಮ್ಮ ಹಣ ಖರ್ಚಾಗ್ತದೆ ಏಕೆ ಅಂದು ಇವರು ಜವಾಬ್ದಾರಿ ತಪ್ಪಿಸ್ಕೊಳ್ತಾರೆ. ತಪ್ಪಿಸ್ಕೊಳ್ಳುವ ಸಾಧ್ಯತೆ ಇದೆ, ಎಲ್ಲರಲ್ಲ, ಕೆಲವರು ದುಷ್ಟರು, ಕೆಲವರು ತಮ್ಮ ಪ್ರೀತಿಯಿಂದಲೇ ಮಾಡ್ತಾರೆ, ಕೆಲವರು ಮಾತ್ರ ಏನು. ಅಂಥವರಿಗೆ ಇದು ಒಂದು ಪುಣ್ಯ ಕಾರ್ಯಪ್ಪ. ಏಕೆ, ನಿಮಗೆ ಗುರು ಸೇವೆ ಮಾಡುವುದು, ತಾಯಿ ತಂದೆ ಸೇವೆ ಮಾಡುವುದು ಹೇಗೆಯೋ, ಮಕ್ಕಳನ್ನು ಬೆಳೆಸುವುದು ಅದು ಒಂದು ಸೇವನೆ, ಅದೇ ಒಂದು ಪುಣ್ಯ ಕಾರ್ಯವೇ. ಮಕ್ಕಳಿಗೆ ವಿದ್ಯಾಬುದ್ಧಿ ಹೇಳುವುದು, ಅವರಿಗೋಸ್ಕರ ಕಷ್ಟಪಟ್ಟು ಹಣ ಸಂಪಾದಿಸಿ ಅವರಿಗೆ ಅವ್ರಿಗೋಸ್ಕರ ಖರ್ಚು ಮಾಡುವುದು ಅಲ್ಲವೇ, ಮತ್ತೆ ಅವರಿಗೆ ಮದುವೆ ಮಾಡಿಕೊಡುವುದು, ಇದು ಒಂದು ಸೇವಾ, ಇದು ಒಂದು ಪುಣ್ಯ ಕಾರ್ಯ. ಗುರುಗಳ ಸೇವಾ, ತಾಯಿ ತಂದೆ ಸೇವಾ, ಭಗವಂತನ ಸೇವಾ ಮಂದಿರದಲ್ಲಿ, ಇದು ಹೇಗೆ ಪುಣ್ಯ ಕಾರ್ಯವೋ, ಮಕ್ಕಳನ್ನು ಬೆಳೆಸುವುದು, ಅವರಿಗೆ ವಿದ್ಯಾಬುದ್ಧಿ ಉದ್ಯೋಗ ಏನು ಮಾಡಿಕೊಡುವುದು, ಮತ್ತೆ ಅವರಿಗೆ ಮದುವೆ ಮಾಡಿಕೊಡುವುದು, ಇದೆಲ್ಲ ಖರ್ಚಾಗುತ್ತದೆ, ಶ್ರಮ ಇರುತ್ತದೆ, ಆಯಾಸ ಇರುತ್ತದೆ, ಒಬ್ಬ ಇದೆಲ್ಲ ಏಕೆ ಮಾಡುವುದನ್ನು, ಇದೆಲ್ಲ ಪುಣ್ಯ ಕಾರ್ಯಪ್ಪ, ಇದು ತಪಸ್ಸು, ಇದೇನು ಸುಲಭವಲ್ಲ, ತುಂಬ ಕಷ್ಟ, ಆದರೆ ಪುಣ್ಯ, ಪುಣ್ಯ ಕಾರ್ಯ ಮಾಡ್ಕೊ. ಮನುಷ್ಯನಾಗಿ ಹುಟ್ಟಿದ್ದು ಇದು ಮಾಡದಿದ್ದರೆ ಇನ್ನೇನು ಮಾಡ್ತೀವಿ, ಒಳ್ಳೆಯದೇ. ಅಂದರೆ ಕನ್ಯಾದಾನ ಎಂಬುದು ಅದೊಂದು ಪುಣ್ಯ ಕಾರ್ಯ ಎಂದು ಹೇಳಿದ್ದ. ಶಾಸ್ತ್ರ ಹೇಳಿದ್ದು ಇದು ಪುಣ್ಯ ಕಾರ್ಯಪ್ಪ, ಇದರಿಂದ ಪುಣ್ಯ ಬರುತ್ತದೆ. ರಾಮಚಂದ್ರ ಏನು ಹೇಳಿದ, ಜನಕ ಸೀತೆಯನ್ನು, ಇಯಂ ಸೀತಾ ಮಮ ಸುತ ಸಹಧರ್ಮಚರೀತವ ಪ್ರತೀಚ್ಯ ಚೈನಾಂ ಗೃಣ್ಣೀಶ್ವ ಪ್ರಾಣಿ ಗೃಣ್ಣೀಶ್ವ ಪ್ರಾಣಿನ ಎಂದು ಹೇಳ್ತಾನೆ. ಅಂದರೆ ಇವಳನ್ನು ನಾನು ಕೊಡ್ತಾ ಇದ್ದೀನಿ, ಇದಕ್ಕೆ ತಗೋ ಎಂದು ಹೇಳ್ತಾ ಇದ್ದೆ. ಅಂದರೆ ಅರ್ಥವೇನು, ದಾನ ಮಾಡ್ತಾ ಇದ್ದಾನೆ. ಈಗ ಇವರೇನು ಹೇಳ್ತಾರೆ, ಏ ದಾನ ಮಾಡುವುದಂದರೆ ವಸ್ತುವ, ಮನುಷ್ಯನನ್ನು ದಾನ ಮಾಡುವುದೇನು, ಇದು ಅಸಹ್ಯವಾದ ವಿಷಯ, ಬೇಡ, ಶಾಸ್ತ್ರದಲ್ಲಿಲ್ಲ, ಈ ಶಾಸ್ತ್ರದಲ್ಲಿದ್ದರೆ ತೆಗೆದು ಬಿಡು. ಒಬ್ಬ ಯೋಗಿ ಅಂತ ಹೇಳ್ತಾನೆ, ಏನಪ್ಪ ಶಾಸ್ತ್ರದಲ್ಲಿದ್ದನ್ನೇ ತೆಗೆದು ಬಿಡಬೇಕಾ, ಏಕೆ ನಿಮ್ಮ ಬುದ್ಧಿಯಿಂದ ಅದು ಸರಿಯಾಗಿಲ್ಲ. ಇವರೇನು ಹೇಳ್ತಾನೆ ನೋಡು, ಭಗವಂತನಿಗೆ ಆ ಕಲ್ಲಿಗೆ ಅಕ್ಷತ ಕೊಟ್ಟರೆ ಅಕ್ಷತ ತಿಂತದೆ, ನೈವೇದ್ಯ ಕೊಟ್ಟರೆ ತಿಂತದೆ ಅಲ್ಲವೇ, ಆರತಿ ಕೊಟ್ಟರೆ ಅದಕ್ಕೆ ಕಂಡು ಬರ್ತದೆ, ಅದರಿಂದ ಆರತಿ ಮಾಡಬೇಡ, ನೈವೇದ್ಯ ಕೊಡಬೇಡ. ಈಗ ಹೇಳ್ತೀರೆ ನೋಡು, ಈ ನೈವೇದ್ಯ ಕೊಟ್ಟರೆ ಈ ಮೂರ್ತಿ ತಿಂತದೆ, ಮತ್ತು ನಾವೇ ತಿಂತೀವಲ್ಲ, ಏಕೆ ಆರತಿ ಮಾಡೋದು. ಈಗ ಇದು ಈ ಬುದ್ಧಿಗೆ ಏನು ಹೇಳಬೇಕು ನಾವು, ಇದು ಯೋಗಿ ಅಂತೆ, ಕರ್ನಾಟಕ ಪ್ರಸಿದ್ಧ ಯೋಗಿ, ಇಂಟರ್ನ್ಯಾಷನಲ್ ಯೋಗಿ. ಈಗ ಹೀಗೆ ಮಾತಾಡ್ತಾನೆ, ಶಾಸ್ತ್ರವು ಹೇಳಿರುವ ದಾನ ಮಾಡು ಅಂದರೆ ಶಾಸ್ತ್ರ ಆಜ್ಞೆಯೇ ಏನು ಹೇಳ್ತಾ ಇದೆ, ಮೊದಲೇ ಹೇಳಿದ್ದೀನಲ್ಲ
ಈ ಇಂಗ್ಲೀಷ್ ಮೀಡಿಯಂ ಗುರುಗಳಲ್ಲ, ಇವರಿಗೆಲ್ಲ ಆ್ಯಂಟಿ ಹಿಂದೂ ಬುದ್ಧಿಗಳೇ ಹೆಚ್ಚಿವೆ. ಕಲಿಯುಗ ಇತ್ತೀಚೆಗೆ ಕಲಿಯುಗ ಹೆಚ್ಚು ಬರ್ತಾ ಇದೆ. ಈ ಇಂಗ್ಲೀಷ್ ಮೀಡಿಯಂ ಗುರುಗಳೆಲ್ಲ ಭಯಂಕರ ದ್ರೋಹಿಗಳು, ಹಿಂದೂ ದ್ರೋಹಿಗಳೇ. ಇದು ನೋಡಿ ಹೇಗೆ ಮಾತಾಡ್ತಾ ಇದ್ದಾರೆ ನೋಡಿ. ಶಾಸ್ತ್ರ ಆಜ್ಞಾ ಇದು ಇದು ಅವರಿಗೆ ಕೊಡುಬಾ ಅಂದರೆ ಏನು? ಕೊಟ್ಟು ಬಾ ಎಂದು ಹೇಳಿದ್ದೀವಿ, ಅದು ಕೆಟ್ಟದಾಗ್ತದೆ. ಶಾಸ್ತ್ರ ಆಜ್ಞಾದಿಂದಲೇ ಅದೊಂದು ಪವಿತ್ರವಾಗುತ್ತದೆ. ಶಾಸ್ತ್ರ ಆಜ್ಞೆ ಮಾಡಿತ್ತು ಅಂದರೆ ಪವಿತ್ರ ಅಲ್ಲ. ಅದು ಶಾಸ್ತ್ರ ಕೊಡು ಅಂತ ಹೇಳಿದರೆ ಹೇಗಾಗ್ತದಪ್ಪ ಎಂದು ಹೇಳ್ತಾರೆ ನೋಡಿ. ಅಂದರೆ ಶಾಸ್ತ್ರವು ಕೊಟ್ಟಿರುವ ಆಜ್ಞೆಯನ್ನು ಲೌಕಿಕ ದೃಷ್ಟಿಯಿಂದ ಕಡೆಗಣಿಸಿ ಮಾತಾಡುವುದು, ಈಗ ಇದೇ ಅಶಾಸ್ತ್ರೀಯ ಬುದ್ಧಿ, ಇದೇ ನಾಸ್ತಿಕ ಬುದ್ಧಿ. ನಾಸ್ತಿಕ ಬುದ್ಧಿ ಅಂದರೆ ಇದೆ, ಈಗ ಹೀಗೆ ಇರುತ್ತದೆ. ಅದರಿಂದ ವಿಧಿ ಭಾವುಕ ಉತ್ಪನ್ನ ಹೊನೆಕೆಲಿಯೇ ಹೇ ದೇಖೋ ವೇದಶಾಸ್ತ್ರ ಮೇಲೆ ಜೈಸೆ ವೇದಶಾಸ್ತ್ರ ಮೇಲೆ ಲಿಖಾ ಹೇ ಯಾವುದು ಹೇಗೆ ಮಾಡಬೇಕೆಂದಿದೆಯೋ ಆ ವಿಧಿ ಪ್ರಕಾರ ಮಾಡಬೇಕು. ವಿಧಿ ಅಂದರೆ ಆಜ್ಞಾ ಅಲ್ಲವೇ, ಇಷ್ಟತ್ತಕ್ಕೂ ಮಾಡಬೇಕು. ಅದು ನೋಡು, ಈ ಗ್ರಹಣ ಈ ನಕ್ಷತ್ರ ಹೇಳ್ತಾರೆ, ಈ ತಿಥಿಯಲ್ಲಿ ಈ ನಕ್ಷತ್ರದಲ್ಲಿ ಹೀಗೆ ಮಾಡಬೇಕು, ಒಂದು ನಿಯಮ ಇರುತ್ತದೆ. ಅದೇಕೆ ಇದೇಕೆ ಅಂದರೆ ಅದೇಕೆ ಇದೇಕೆ ತರ್ಕ ಮಾಡಬೇಡ. ಅದು ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಹಾಗೇ ಮಾಡಬೇಕು. ಏಕೆ? ಶಾಸ್ತ್ರ ಆಜ್ಞೆದಲ್ಲೇ ಒಂದು ಪವಿತ್ರತೆ ಇದೆ, ಶಾಸ್ತ್ರದ ಆಜ್ಞೆದಲ್ಲೇ ಒಂದು ಪವಿತ್ರತೆ ಇದೆ. ಆದ್ದರಿಂದ ಜೈಸೆ ವೇದಶಾಸ್ತ್ರ ಮೇ ಲಿಖಾ ಹೇ ಉಸ್ಕೆ ಅನುಸಾರ ಜಬ್ ವಿಧಿಪೂರ್ವಕ ಕರ್ಮ ಕಿಯಾ ಜಾತಾ ಹೇ ತೋ ಉಸೆ ಕರ್ಮ ಸೆ ಸಂಸ್ಕಾರಯುಕ್ತ ಭಾವನಾ ಹೃದಯ ಮೇ ಉತ್ಪನ್ನ ಹೋಗಿ. ಅದು ನೋಡಿ, ಶಾಸ್ತ್ರ ಮೇಲೆ ಶ್ರದ್ಧೆಯಿಂದ ಅವರು ಹೇಳಿದ್ದಾರೆ ಎಂದು ಆ ಭಾವನ ಆ ಶ್ರದ್ಧೆ ಇಟ್ಕೊಂಡು ಮಾಡು. ಅದೇ ಮಾಡ್ತಾ ಮಾಡ್ತಾ ಮನಸ್ಸಿನಲ್ಲಿ ಒಂದು ಪವಿತ್ರ ಭಾವನ, ಶ್ರದ್ಧಾ ಭಾವನ, ನಂಬಿಕೆ ಎಂಬ ಸಂಸ್ಕಾರ ಹುಟ್ಟುತ್ತದೆ. ಅದೇ ನಂಬಿಕೆ ಗಟ್ಟಿಯಾಗಿ ಆಗಿ 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 ಒಂದು ನಮ್ಮ ಬುದ್ಧಿಯನ್ನು ನಾನು ನನ್ನದು ಅಭಿಮಾನ ದಾಟಿ ಹೋಗುವಂಥ ಒಂದು ಏನದು ಉತ್ತಮ ಭಾವ, ನಿಗೂಢವಾದ ಹೃದಯದ ಶುದ್ಧಿ ಭಾವ ಹುಟ್ಟುತ್ತದೆ. ಆ ಶುದ್ಧಿ ಭಾವದಿಂದ ಭಾವನ ಒಂದು ನಿರ್ಮಲವಾದ ಭಾವನ ಹುಟ್ಟುತ್ತದೆ. ವಿಧಿ ಭಾವಕೋ ಉತ್ಪನ್ನ ಹೊನೆಕೆಲಿಯೇ ಹೊತ್ತಿ ಹೇ, ಇದು ನೋಡು ಅಂಡರ್ಲೈನ್ ಮಾಡಿಟ್ಟೆ ನಾನು. ವಿಧಿ ಭಾವುಕ ಉತ್ಪನ್ನಕ ಒಂದು ವಿಧಿ ರೂಪ ಕರ್ಮ. ಭಕ್ತಿಯಲ್ಲಿ ಎರಡು ಹೇಳ್ತಾರೆ, ವೈದಿಕ ಭಕ್ತಿ, ಭಾವಭಕ್ತಿ. ಅಥವಾ ನೀವು ಭಕ್ತಿಶಾಸ್ತ್ರದಲ್ಲಿ ನಾರದ ಭಕ್ತಿ ಸೂತ್ರ ಮುಂತಾದ ಗ್ರಂಥಗಳಲ್ಲಿ ನೋಡಿ, ಸಾಧನ ಭಕ್ತಿ, ಸಾಧ್ಯ ಭಕ್ತಿ, ಅಥವಾ ವೈದಿಕ ಭಕ್ತಿ, ಭಾವಭಕ್ತಿ ಹೀಗೆ ಹೇಳ್ತಾರೆ. ಅಥವಾ ಅಪರಾಭಕ್ತಿ, ಪರಾಭಕ್ತಿ, ಇದೆಲ್ಲ ಭಾಷೆ, ಎಲ್ಲವೂ ಒಂದೇ. ಸಾಧನ ಭಕ್ತಿ, ಸಾಧ್ಯ ಭಕ್ತಿ, ಅಪರಾಭಕ್ತಿ, ಪರಾಭಕ್ತಿ, ವೈದಿಕ ಭಕ್ತಿ, ಸಹಜ ಭಕ್ತಿ. ವೈದಿಕ ಅಂದ್ರೇನು? ಶಾಸ್ತ್ರ ಆಜ್ಞದಿಂದ ಕೆಲವು ಸಾಧನಗಳನ್ನು ಮಾಡ್ತಾ 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 ಹೃದಯದಲ್ಲಿ ಭಕ್ತಿ ಬೆಳೆದಾಗ ಈಗ ನೀವು ಕುಳಿತಿದ್ದರೂ ನಿಂತಿದ್ದರೂ ಮಾತಾಡ್ತಿದ್ದರೂ ಭಾವ ಬಂದುಬಿಡ್ತದೆ, ಅದು ಸಹಜ ಭಕ್ತಿ. ಇನ್ನೊಂದು ಸಾಧನದಿಂದ ಪೂಜೆ ಮಾಡ್ತಾ ಮಾಡ್ತಾ ಮಾಡುವ ಹೊತ್ತುಗ ಈಗ ಇದು ಹೂಗಳನ್ನು ಸಮರ್ಪಿಸ್ತಾ ಇದ್ದೀನಿ ಅಂದರೆ ಒಂದು ಚೂರು ಭಗವಂತನೇ ಎಂದು ಮನಸ್ಸಿನಲ್ಲಿರುತ್ತದೆ. ಪೂಜೆ ನಿಲ್ಲಿಸಿಬಿಟ್ರೆ ನಿಂತು ಹೋಗ್ತದೆ. ಅಂದರೆ ಮಾಡುವಾಗ ಮನಸ್ಸಿಗೆ ಬರುವಂಥ ಭಕ್ತಿ, ಅದರಿಂದ ಇದು ಸಾಧನ ಭಕ್ತಿ ಹೇಳ್ತೀವಿ. ಈಗ ನಂತರ ಸಹಜ ಭಕ್ತಿ ಆಗುತ್ತದೆ ಅಲ್ಲವೇ. ಮೊದಲು ಸಾಧನ ಭಕ್ತಿ, ವೈದಿ ಭಕ್ತಿ ಹೇಳ್ತೀವಿ. ಅಂದರೆ ಒಂದು ಬಾಹ್ಯ ಕರ್ಮಗಳಿಂದ ಮನಸ್ಸಿನಲ್ಲಿ ಹುಟ್ಟುವುದು, ನಂತರ ಬಿಟ್ಟುವುದು. ಇದೇ ಮಾಡಿ 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 ಕೆಲವು ವರ್ಷಗಟ್ಟಲ ಸಾಧನ ಮಾಡಿದ್ದರೆ ವೈರಾಗ್ಯ ಹುಟ್ಟಿ ಮನಸ್ಸು ಶುದ್ಧವಾಗಿ ಒಂದು ಸಹಜ ಭಕ್ತಿ ಹುಟ್ಟುತ್ತದೆ. ಈಗ ಸಹಜ ಭಕ್ತಿಗೆ ಬಿಡಿ ಸಾಧನ ಇಲ್ಲ. ಈಗ ನೀವು ಏನು ಮಾಡಿದ್ದರೂ ಅದೇ. ಅಪರಾಭಕ್ತಿ, ಪರಾಭಕ್ತಿ, ಸಾಧನ ಭಕ್ತಿ, ಸಾಧ್ಯ ಭಕ್ತಿ ಅಲ್ಲವೇ, ವೈದಿ ಭಕ್ತಿ, ಸಹಜ ಭಕ್ತಿ, ಇದೆಲ್ಲ ಎರಡು ಹೆಸರುಗಳು. ಅದರಿಂದ ಕರ್ಮದಿಂದ ಬೆಳೆದಿರುವ ಭಕ್ತಿ ಸಹಜ ಭಕ್ತಿ ಆಗುತ್ತದೆ. ಮೊದಲು ವೈರಾಗ್ಯಕ್ಕೋಸ್ಕರ ಏನು ಮಾಡ್ತಾರೆ? ಇದು ದಾನ ಕೊಡು. ನೀವು ಯಾವುದೇ ವಸ್ತು ಬರಲಿ, ನಿಮಗೆ ಯಾವುದೇ ನೀವು ಅನುಭವಿಸುವಕ್ಕೆ ಮುಂಚೆ ಅದರಲ್ಲಿ ಸ್ವಲ್ಪ ಭಾಗ ಗುರುಗಳಿಗೋ ಅಥವಾ ಯಾರಿಗೋ ಬ್ರಾಹ್ಮಣನಿಗೋ ದಾನ ಮಾಡು, ಅಥವಾ ಯಾವುದೋ ದೈವರಿಗೆ ಕೊಡು, ಅಥವಾ ಬಡವರಿಗೆ ಕೊಡು, ಅಥವಾ ಯಾರಿಲ್ಲದಿದ್ದರೆ ಇನ್ನೊಬ್ಬರಿಗೆ ಸ್ವಲ್ಪ ಭಾಗ ಕೊಟ್ಟು ಮಿಕ್ಕದ್ದು ತಿನ್ನು. ಯಾವುದೇ ಬರಲಿ, ಏಕಸ್ವಾದು ನಭುಂಜೀತ ನೀತಿಶಾಸ್ತ್ರದ ಹೇಳ್ತದೆ. ಯಾವುದೇ ಒಂದು ಮಿಠಾಯಿ, ಯಾವುದೇ ತಿನ್ನುವುದು ಬಂದರೆ ತಕ್ಷಣ ಬಂದರೆ ನಾವೇ ತಿನ್ನಬಾರದು, ಸ್ವಲ್ಪ ಭಾಗ ಇನ್ನೊಬ್ಬರಿಗೆ ಕೊಟ್ಟು ತಿನ್ನು. ಏಕೆ? ಯಾವುದು ಭೋಗ ಆಗುತ್ತದೋ ಆ ಭೋಗದಲ್ಲಿ ಸ್ವಲ್ಪ ಭಾಗ ತ್ಯಾಗ, ದಾನ, ಪರೋಪಕಾರ, ಏಕೆ ಅದರಲ್ಲಿ ಅಭಿಮಾನ ಬಿಡಿಸುವುದಕ್ಕೆ, ಸ್ವಲ್ಪ ವೈರಾಗ್ಯ ಹುಟ್ಟುವುದಕ್ಕೆ ಸ್ವಲ್ಪ ಭಾಗ ಇನ್ನೊಬ್ಬರಿಗೆ. ಯಾವುದೇ ವಸ್ತು, ಆಸ್ತಿ, ಅದಕ್ಕೋಸ್ಕರ ಯಾವುದೇ ವಸ್ತು ಬರಲಿ, ಅವರಿಗೆ ಸ್ವಲ್ಪ ಮಾಡಿ ದಾನ ಮಾಡಿದರು. ಅಡುಗೆ ಮಾಡಿದ್ದು ಸ್ವಲ್ಪ ಇನ್ನೊಬ್ಬರಿಗೆ ಅತಿಥಿಗೋ ಯಾರಿಗೋ ಭಿಕ್ಷಾ ಕೊಟ್ಟು ತಾನು ತಿನ್ನಬೇಕು. ಹಾಗೆ ಮಾಡದೇ ಇರುವವರಿಗೇನು ಹೇಳ್ತದೆ ಶಾಸ್ತ್ರ? ಕಳ್ಳ ಎಂದು ಹೇಳ್ತದೆ ಅಲ್ಲವೇ. ಸ್ತೇನ ಏವ ಸಹ ಭಗವದ್ಗೀತ ಹೇಳ್ತದಲ್ಲ, ಯಜ್ಞಶಿಷ್ಟ ಶಿನಸ್ಸಂತೋ ಮುಚ್ಚಂತೆ ಸರ್ವಕಿಲ್ಬಿಷೈ.
ಇಲ್ಲದಿದ್ದರೆ ಸ್ಥೇನ ಏವ ಸಿಂಹ ಏ ಭುಜನ್ ಏ ಭಜ ಭಜಂತಿ ಆತ್ಮ ಏ ಪಚಂತಿ ಆತ್ಮ ಕಾರಣ ಅಂತ ತನಗೋಸ್ಕರನೇ ಅಡುಗೆ ಮಾಡಿಕೊಳ್ಳುವವರು ಅವರು ಕಳ್ಳರಾಗ್ತಾರೆ ಎಂದು ಹೇಳುತ್ತಾರೆ. ಅಂದರೆ ಯಾವುದೇ ವಸ್ತು ಇದು ನನ್ನದು ಎಂದು ಆಸಕ್ತಿಯಿಂದ ಮಾಡಿಕೊಂಡವರು, ಆಸಕ್ತಿಯಿಂದ ಮಾಡಿಕೊಂಡ ವಸ್ತು ಯಾವುದೇ ಆಗಲಿ ಅದರ ಜೊತೆಗೆ ಸ್ವಲ್ಪ ಸಮರ್ಪಣ ಆಗಬೇಕು, ಆವಾಗ ಅದು ಪವಿತ್ರವಾಗುತ್ತದೆ, ಮಿಕ್ಕದು ಪವಿತ್ರವಾಗುತ್ತದೆ. ಅಂದರೆ ಏನು, ಸ್ವಲ್ಪ ಅಭಿಮಾನ ಕಡಿಮೆ ಆಗ್ತದೆ, ಸ್ವಲ್ಪ ಶ್ರದ್ಧಾಭಕ್ತಿ ಹುಟ್ಟುತ್ತದೆ, ಆ ಶ್ರದ್ಧಾಭಕ್ತಿ ಹುಟ್ಟುವುದರಿಂದ ಪವಿತ್ರವಾಗುತ್ತದೆ ನೋಡಿ. ಇಲ್ಲದಿದ್ದರೆ ಇನ್ನೊಬ್ಬರಿಗೆ ಯಾರಿಗೆಲ್ಲ ಎಲ್ಲ ನನ್ನದೇ ಅಂದರೆ ನಾನು ಸಂಪಾದಿಸಿ ನಾನು ಮಾಡಿಕೊಂಡೆ ನಾನೇ ಅನುಭವಿಸ್ತೇನೆ ನಾನೇ ಮಾಡ್ತೀನಿ. ಈಗ ನಾನು 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 ಅಂದರೆ ಆ ನಾನು ನಾನೇ ಅಪವಿತ್ರ. ಅಪವಿತ್ರ ಎಲ್ಲಿದೆ? ಆ ನಾನುನಲ್ಲಿದೆ ಅಪವಿತ್ರ. ನಾನು ನನ್ನದು, ನಾನು ನನ್ನದು, ಆ ಅಭಿಮಾನವೇ ಅಪವಿತ್ರ. ಅದು ಬಿಟ್ಟರೆ ಪವಿತ್ರ. ಇವರಿಗೆ ಮೊದಲೇ ಭಕ್ತಿ ಬಂದರೆ ಈಗ ಹೇಳಬೇಕಾಗಿಲ್ಲ ಅಲ್ಲ. ಹಾಗೆಯೇ ಇದು ಮೊದಲು ಸ್ವಲ್ಪ ಸ್ವಲ್ಪ ಮಾಡಿಸಿ 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 ಮನುಷ್ಯನನ್ನು ಶುದ್ಧಗೊಳಿಸುತ್ತದೆ. ಪ್ರಾರಂಭದಿಂದ ಹೀಗೆ ಮಾಡಬೇಕು, ಸಾಧಕರು ಮಾಡುವ ಪದ್ಧತಿ ಅದೇ. ಆದ್ದರಿಂದ ಸಂಸ್ಕಾರಯುಕ್ತ ಹೃದಯವೇ ಉತ್ಪನ್ನ ಹೋಗಿ ಇದು ವೈದಿ ಅಂದರೆ ಏನು, ಶಾಸ್ತ್ರ ವಿಧಿಗೆ ಅನುಗುಣವಾಗಿ ಮಾಡಬೇಕು. ಶಾಸ್ತ್ರ ವಿಧಿಯಲ್ಲಿ ತಪ್ಪಿಸಿಕೊಳ್ಳಬಾರದು. ಶಾಸ್ತ್ರ ಇದು ಮಾಡುವಂದರೆ ಆ ಶಾಸ್ತ್ರ ವಿಧಿಯನ್ನು ತಪ್ಪಿಸಿ ಮಾಡ್ತಾರೆ, ಅಂದರೆ ಕಡಿಮೆ ಮಾಡಿ ಮಾಡ್ತಾರೆ ಅಲ್ಲ. ಶಾಸ್ತ್ರೋಕ್ತ ವಿಧಿ ಹೇಗಿದೆಯೋ, ವಿಧಿ ಅಂದರೆ ಒಂದು ಆಜ್ಞೆ, ಹೇಗಿದೆಯೋ ಹೇಗೆ ಹೇಗೆ ಹೇಳಿದ್ದರೋ ಅದೆಲ್ಲ ಹಾಗೇ ಮಾಡಬೇಕು. ಅದರಿಂದ ಏನಾಗ್ತದೆ, ಒಂದು ನಿಯಮ ಬರುತ್ತದೆ, ನಿಷ್ಠ ನಿಯಮ. ಅಯ್ಯೋ ಹಾಗೆ ಹೇಳಿದ್ದರೆ ಹೀಗೆ ಮಾಡಬೇಕು, ಹೀಗೆ ಇರಬೇಕು, ಈ ವಸ್ತು ಇರಬೇಕು, ಏನೇನು ಬೇಕೋ ಆ ವಸ್ತುಗಳೆಲ್ಲ ತೆರೆದು ಹಾಗೆ ಆಗಬೇಕು. ಹಣ್ಣುಗಳಿರಬೇಕು, ಹಣ್ಣು ನೈವೇದ್ಯ ಮಾಡಬೇಕು, ನೈವೇದ್ಯ. ಆ ನೈವೇದ್ಯವನ್ನು ಹೀಗೆ ಸ್ನಾನ ಮಾಡಿ ಇದು ಮಾಡಿ ಮಡಿಯಿಂದ ಮಾಡಬೇಕು, ಹಾಗೆ ಮಾಡಬೇಕು. ಇದೆಲ್ಲ ನಿಯಮ. ಈ ನಿಯಮಗಳು ಮಾಡುತ್ತಾ ಮಾಡುತ್ತಾ ಮನಸ್ಸಿಗೆ ಒಂದು ನಿಗ್ರಹ ಬರುತ್ತದೆ ಅಲ್ಲವೇ. ವಿಧಿಪೂರ್ವಕ ಭಾವುಕ ವಿಧಿ ಭಾವುಕ ಉತ್ಪನ್ನ ಕರ್ನೆ ಕೆ ಲಿಯೇ ಹೋತಿ ಹೇ ಶಾಸ್ತ್ರೀಯ ಕರ್ಮ ಶಾಸ್ತ್ರೀಯ ಭಾವನ ಉತ್ಪನ್ನ ಹೋನೆ ಕೆ ಲಿಯೇ ಕಿಯಾ ಜಾತಾ ಹೇ. ಇದು ಸ್ವಾಮೀಜಿ ಹೇಳಿದ್ರು. ಮತ್ತೆ ಅಬ್ ದೇಖೋ ಲೌಕಿಕ ಕರ್ಮ ಬಿಲ್ಕುಲ್ ಉಲ್ಟಾ ಹೇ. ಈಗ ಲೌಕಿಕ ಕರ್ಮ ನೋಡಿ, ಇದು ಶಾಸ್ತ್ರೀಯ ಕರ್ಮ. ಶಾಸ್ತ್ರೀಯ ಕರ್ಮ ಮಾಡಿದ ನಂತರ ಭಕ್ತಿ ಹುಟ್ಟುತ್ತದೆ, ನಿಸ್ವಾರ್ಥತ ಭಕ್ತಿ ಹುಟ್ಟುತ್ತದೆ. ಲೌಕಿಕ ಕರ್ಮ ಏನು, ನಮಗೆ ಎಲ್ಲಿ ಪ್ರೀತಿ ಇರುತ್ತದೋ ಅದು ಮಾಡ್ತೀವಿ, ಪ್ರೀತಿ ಇಲ್ಲದಿದ್ದರೆ ನಾವು ಮಾಡಲ್ಲ. ಲೌಕಿಕ ಕರ್ಮ ಪ್ರೀತಿಯಿಂದ ಕರ್ಮ ಮಾಡ್ತೀವಿ, ಶಾಸ್ತ್ರೀಯ ಕರ್ಮ ಕರ್ಮ ಮಾಡಿದ ನಂತರ ಪ್ರೀತಿ ಹುಟ್ಟುತ್ತದೆ, ಅದು ಪದ್ಧತಿ. ಅದರಿಂದ ಅಬ್ ಲೌಕಿಕ ಕರ್ಮ ದೇಖೋ ಉಲ್ಟಾ ಹೇ, ಬಿಲ್ಕುಲ್ ಉಲ್ಟಾ ಹೇ. ದುನಿಯಾಕಿ ಸಬ್ ಚೀಜೆ ಅನುಭವಮೇ ಆತಿ ರಹತಿ ಹೇ. ತುಮಕೋ ಮಾಲೂಮ್ ಹೇ ಕಿ ತುಮಕೋ ಕೋಯಿ ಏಕ ಡಂಡಾ ಮಾರೆ ತೋ ಬಹುತ್ ಚೋಟ್ ಲಗ್ತಿ ಹೇ. ಅಬ್ ತುಮ ದೂಸರೇ ಕೋ ಏಕ ಡಂಡಾ ಮಾರ್ತೇ ಹೋ ತೋ ಉಸ್ಕೋ ಭಿ ಚೋಟ್ ಲಗೇಗಿ ಅಲ್ಲರೇ. ತೋ ತುಮನೆ ಜಾನ್ ಬೂಜ್ ಕರ್ ಉಸ್ಕೋ ಡಂಡಾ ಮಾರಾ ಹೇ ತೋ ಕಿ ಜೈಸೆ ತುಮಕೋ ದುಃಖ ಹೋತಾ ಹೇ ವೈಸೆ ಉಸ್ಕೋ ಭಿ ದುಃಖ ಹೋವೇ. ತೋ ನಿಯತ್ ತುಮಹಾರಿ ಖರಾಬ್ ತಿ ಅಬ್ ಡಂಡಾ ಮಾರಾ ತೋ ಸಂಸಾರ ಕಿ ಜೋ ವಸ್ತು ಹೇ ವೇ ಇಂದ್ರಿಯೋನ್ ಸೇ ಅನುಭವ ಹೋತಿ ಹೇ ಇಸ್ಲಿಯ ಉನ್ಕೆ ಬಾರೆ ಮೇ ಪಹಲೆ ಭಾವ ರಹತಾ ಹೇ ಅಲ್ಲ. ಮೊದಲು ನಮಗೆ ದುಃಖ ಬಂದರೆ ಮಾಡಲ್ಲ, ಸುಖವಿದ್ದರೆ ಮಾಡ್ತೀವಿ. ಮೊದಲೇ ನಾವು ಅನುಭವಿಸಿದ್ದೀವಿ, ಸುಖ ಇದೆ, ಅದರಿಂದ ಅದೇ ಮತ್ತೆ ಮತ್ತೆ ತಿನ್ನಬೇಕು, ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತದೆ. ಅಂದರೆ ಮೊದಲು ಭಾವ ನೋಡಿಕೊಂಡು ಇಷ್ಟವಿದ್ದರೆ ಮಾಡ್ತೀವಿ, ಇಲ್ಲದರೆ ಮಾಡಲ್ಲ. ಮೊದಲೇ ಇಷ್ಟ ನೋಡ್ಕೊಳ್ತೀವಿ, ಮೊದಲೇ ಇಷ್ಟ ನೋಡಿಕೊಂಡು ಆಸಕ್ತಿ ನೋಡಿಕೊಂಡು ಮಾಡ್ತೀವಿ. ಇದು ಲೌಕಿಕ ಕರ್ಮ. ಭಾವಕ್ಕೆ ಅನುಗುಣವಾಗಿ ಕರ್ಮ, ಅಲ್ಲಿ ಕರ್ಮ ಮಾಡಿ ಮಾಡಿ ಭಾವ ಬೆಳೆಯುತ್ತದೆ, ಶಾಸ್ತ್ರೀಯ ಕರ್ಮ. ಅದು ಇದು ಉಲ್ಟ. ತೋ ಪೀಚೆ ಕರ್ಮ ಹೊತ್ತಾ ಹೇ ಪಹಲೆ ಭಾವ ರಹತಾ ಹೇ ಪೀಚೆ ಕರ್ಮ ಹೊತ್ತಾ ಲೌಕಿಕ ಲೌಕಿಕದಲ್ಲಿ. ತೋ ಇಸಿಲಿಯೇ ಉನ್ಕೆ ಉನ್ಕೆ ಬಾರೆ ಮೇ ಪಹಲೆ ಭಾವ ರಹತಾ ಹೇ ಅವ್ರ ಪೀಚೆ ಕರ್ಮ ಹೊತ್ತಾ ಹೇ. ಭೋಗ ಸುಖಕ್ಕೆ ಪ್ರಾಪ್ತಿ ಕೇಲಿಯೇ ಆದ್ಮಿ ವ್ಯವಿಚಾರ ಕರೇಗ ಧನ್ಕಿ ಪ್ರಾಪ್ತಿ ಕೇಲಿಯೇ ಜುವಾ ಖೇಲೇಗ ಅಲ್ಲವೇ. ಕ್ಯೋಂಕಿ ಉಸ್ಕೋ ಪಹಲೆ ಸೇ ಮಾಲೂಮ್ ಹೇ ಕಿ ಐಸಾ ಕರ್ನೆ ಸೇ. ಅಂದರೆ ಏನು, ಲೌಕಿಕ ಸುಖಕ್ಕೋಸ್ಕರ ಲೌಕಿಕ ಹಣಕ್ಕೋಸ್ಕರ ಇದರಿಂದ ನನಗೆ ಹಣ ಬರುತ್ತದೆ ಎಂದು ಮೊದಲೇ ಭಾವ ಇರುತ್ತದೆ, ಅದರಿಂದ ಜೂಜು ಆಡ್ತಾನೆ. ಏಕೆ ಜೂಜಾಟ ಶಾಸ್ತ್ರ ನಿಷಿದ್ಧ, ಆದರೆ ಏಕೆ ಮಾಡ್ತಾನೆ? ಮೊದಲ ಆಸಕ್ತಿ, ಅಮ್ಮೋ ನಮಗೆ ಹಣ ಬರುತ್ತದೆ ಎಂದು ಭಾವ, ಹಣ ಬರುತ್ತದೆ ಎಂದು ಭಾವದಿಂದ ಮಾಡ್ತಾನ? ಅಥವಾ ಏಮೋ ಹಣ ಬರುತ್ತೆ ನಂಬಿಕೆ ಇಲ್ಲ, ಈಗ ಅವ್ರು ಹೇಳಿದ್ದರು ಮಾಡ್ತಾ ಇದ್ದೀನಿ ಎಂದು ಮಾಡ್ತಾನೆ? ಮಾಡಿ 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 ನಂತರ ಹಣ ಬರುತ್ತದೆ ಎಂದು ಬೆಳೆಸ್ಕೊಳ್ತಾನ? ಮೊದಲೇ ಬರುತ್ತದೆ ಎಂದು ಭಾವ ಇಟ್ಕೊಂಡು ಕರ್ಮ ಮಾಡ್ತಾನೆ. ಭಾವ ಯಾಕಂದರೆ ಮೊದಲೇ ಭಾವದಿಂದ, ಅದೇ ಅದು ಕೆಟ್ಟ ಭಾವ, ಸ್ವಾರ್ಥ ಭಾವ. ಭಾವದಿಂದ ಪ್ರೇರಿತರಾಗಿ ಲೌಕಿಕ ಕರ್ಮ, ಇಲ್ಲಿ ಕರ್ಮ ಮಾಡಿ ಮಾಡಿ ಉತ್ತಮ ಭಾವ, ಅದು ಶಾಸ್ತ್ರೀಯ ಕರ್ಮ. ಹೀಗೆ ಧನ್ಕಿ ಪ್ರಾಪ್ತಿ ಕೆಲಿಯ ಜುವಾ ಖೇಲೇಗ ಕ್ಯೋಂಕಿ ಉಸ್ಕೋ ಪಹಲೆ ಸೇ ಮಾಲೂಮ್ ಹೇಗೆ ಐಸಾ ಕರ್ನೆ ಸೇ ಐಸಾ ಹೋತಾ ಹೇ ಲೇಕಿನ ಶಾಸ್ತ್ರೈಕ ಗಮ್ಯ ಜೋ ಫಲ ಹೇ. ಶಾಸ್ತ್ರದಿಂದಲೇ ಗೊತ್ತಾಗುತ್ತದೆ ಈ ಪುಣ್ಯಕರ್ಮಕ್ಕೆ ಇಷ್ಟು ಪುಣ್ಯ ಬರುತ್ತದೆ ಈ ಪವಿತ್ರ ಶಾಸ್ತ್ರೀಯ ಕರ್ಮಕ್ಕೆ ಎಂಬುದು ನಮ್ಮ ಬುದ್ಧಿಗೆ ಗೊತ್ತಾಗಲ್ಲ, ಶಾಸ್ತ್ರವು ಹೇಳುವವರೆಗೂ ನಮಗೆ ಗೊತ್ತಾಗಲ್ಲ. ಸ್ವರ್ಗಕ್ಕೆ ಪ್ರಾಪ್ತಿ ಕೈಸೆ ಹೋತಿ ಹೇ ಸಿ ಈ ಕರ್ಮ ಮಾಡಿದ್ದರೆ ನಿಮಗೆ ಸ್ವರ್ಗ ಸಿಗ್ತದೆ, ನಿಮಗೇನು ಗೊತ್ತು?
ಈ ಕರ್ಮಕ್ಕೆ ಸ್ವರ್ಗಕ್ಕೆ ಇಲ್ಲಿ ಹೋಗಿ ಈ ಚಳಿಗಾಲದಲ್ಲಿ ಹೋಗಿ ಆ ಹೊಳೆಯಲ್ಲಿ ಸ್ನಾನ ಮಾಡುವ ಅಂದರೆ ಬಾ ಇಷ್ಟು ಚಳಿ ಆಗ್ತದೆ, ಚಳಿ ಆಗಿದ್ದರೂ ಮಾಡು ಅಂದರೆ ಇವರಿಗೇನು ಭಕ್ತಿಭಾವ ಇದೆಯಾ, ಭಯ ಇದೆ, ಬೋ ಚಳಿ ಆಗ, ಆದರೆ ಅವರು ಹೇಳಿದ್ದಾರಲ್ಲ ಎಂದು ನಂಬಿಕೆಯಿಂದ ಮಾಡ್ತಾನೆ ಅಲ್ಲ. ಮಾಡ್ತಾ ಮಾಡ್ತಾ ನಂತರ ಭಾವ ಬೆಳೆಯುತ್ತದೆ, ಮೊದಲೇನು ಬೆಳೆಯಲ್ಲ, ಸುಮ್ಮನೆ ಮಾಡ್ತಾನೆ, ಏನೋ ಮಾಡಬೇಕಿಲ್ಲ. ಹಾಗೆ ಈ ಸ್ನಾನ ಮಾಡಿದ್ದರೆ ಅಲ್ಲಿ ಪುಣ್ಯ ಬರುತ್ತದೆ ಸ್ವರ್ಗದಿಂದ, ಅದಕ್ಕೆ ಇದಕ್ಕೆ ಏನು ಸಂಬಂಧ, ಕನೆಕ್ಷನ್ ಹೇಗೆ ಗೊತ್ತು, ಲೌಕಿಕ ಬುದ್ಧಿಗೆ ಗೊತ್ತಾಗ್ತದೆ. ಅದರಿಂದ ಕನ್ಯಾದಾನ ಮಾಡಿದರೆ ಪುಣ್ಯ, ಕನ್ಯಾದಾನ ಮಾಡಿದರೆ ಪುಣ್ಯ ಏನು ಬರಲ್ಲ, ಅದು ಬೇಡ ಬಿಡೋ ಅಂತ ಹೇಳ್ತಾನೆ. ಈಗ ನಿನಗೇನು ಗೊತ್ತಪ್ಪ, ನೋಡಿ ಶಾಸ್ತ್ರ ಹೇಳಿದ್ದನ್ನು ಇವರು ಬೇಡ ಹೇಳ್ತಾನೆ. ಮತ್ತೆ ಇವರು ಗುರುಗಳಂತೆ ನಮ್ಮ ಹಿಂದೂ ಧರ್ಮಕ್ಕೆ, ಇವನು ಯೋಗಿಯಂತೆ ಇವರು ಗುರುಗಳಂತೆ, ಶಾಸ್ತ್ರವನ್ನೇ ಕಡೆಗೆ ಅವರ ಜೀವನದಲ್ಲಿ ಬಯೋಗ್ರಫಿ ಏನು ಬರ್ಕೊಳ್ತಾರೋ ಗೊತ್ತಾ, ಅವರು ವೇದಗಳು ಶಾಸ್ತ್ರಗಳು ಎಲ್ಲ ಓದಿದನಂತೆ, ಅವರಿಗೆ ಒಂದು ಸಂಸ್ಕೃತವೇ ಬರಲ್ಲ, ಅವರು ವೇದಶಾಸ್ತ್ರಗಳೆಲ್ಲ ಗೊತ್ತಿದೆ ಎಂದು ಹೇಳ್ಕೊಂಡು ಬಿಡ್ತಾರೆ. ತಮ್ಮ ಶಿಷ್ಯರು ಪ್ರಶಂಸೆ ಮಾಡ್ತಾರೆ ಅವರಿಗೆ, ಒಂದು ಸಂಸ್ಕೃತ ಮಾತು ಬರಲ್ಲ, ಒಂದಿಗೆ ಒಂದು ಉಲ್ಟಾ ಹೇಳ್ತಾನೆ. ಆದರೆ ಇವರಿಗೆಲ್ಲ ಶಿಷ್ಯರು ಪ್ರಚಾರ ಮಾಡ್ಕೊಳ್ತಾರೆ. ಇದೆಲ್ಲ ಪ್ರಚಾರ ಆಡಂಬರ, ಒಂದು ರಾಜಕೀಯ ಪ್ರಚಾರ ಹಾಗೆ ನಡೆಯುತ್ತಾ ಇದೆ ಅಲ್ಲವೇ. ಜನರಿಗೆ ತಮ್ಮ ತಮ್ಮ ಅನುಯಾಯಿಗಳ ಒಂದು ಏನು ಹೇಳ್ತಾರೆ, ಪಂಗಡ ಹೇಳ್ತಾರೆ, ಒಂದು ಗ್ರೂಪ್, ಗ್ರೂಪ್ಗೆ ಏನು ಹೇಳ್ತಾರೆ, ಗುಂಪು. ನಮ್ಮ ಅನುಯಾಯಿಗಳ ಗುಂಪು ತಯಾರಾಗಿದೆ, ಒಂದು ಪಾರ್ಟಿ ತಯಾರಾಗಿದೆ. ಹಾಗೆ ಅವರು ಏನು ಹೇಳಿದ್ದರೂ ನೀವು ಉಲ್ಟಾ ವಿಮರ್ಶೆ ಮಾಡಿದ್ದರೆ ನಿಮ್ಮನ್ನು ಬೈಯುತ್ತೀವಿ, ನೀವೇನು ಹೇಳಬಾರ್ದು, ಅವ್ರು ಹೇಳಿದ್ದು ನಾವು ಒಪ್ಪಬೇಕಷ್ಟೇ. ನಮ್ಮ ಗುರುಗಳು ಹೇಳಿದ್ದು ನೀವು ಯಾರು ವಿಮರ್ಶೆ ಮಾಡಬಾರ್ದು ಅಷ್ಟೇ. ಇದು ನಾವು ಹೆಚ್ಚಿನ ಪ್ರಚಾರ ಮಾಡ್ತೀವಿ, ಎಲ್ಲರೂ ಒಪ್ಪಬೇಕು. ನೀವು ವಿಮರ್ಶೆ ಮಾಡಿದರೆ ನಿಮ್ಮನ್ನೇ ಹೊಡೆಯುತ್ತೀವಿ, ಏನೇನು ಮಾಡ್ತೀವಿ. ಇದು ಶುರುವಾಯಿತು. ಇದೆಲ್ಲ ಇಸ್ಲಾಂ ಕ್ರೈಸ್ತ ಮತಗಳು ಅವು ಮತಗಳಲ್ಲ, ಅವರು ಮಾಫಿಯಾ ಗ್ಯಾಂಗ್ಗಳು. ಎಲ್ಲ ಮತಗಳು ಸಮಾನ ಎನ್ನುವುದು ಪರಮ ಮೂರ್ಖರು. ನಮ್ಮ ಗುರುಗಳೇ ಪ್ರಚಾರ ಮಾಡಿಬಿಡ್ತಾರೆ ಎಲ್ಲ ಮತಗಳು ಸಮಾನ ಎಂದು, ಮೂರ್ಖತನವನ್ನು. ಇದು ಮಾಡಿ 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 ಈಗ ಸಮಾಜವನ್ನೆಲ್ಲ, ಹಿಂದೂ ಮತವನ್ನೆಲ್ಲ ಸರ್ವನಾಶನ ಮಾಡಿದ್ದು ಇವರೇ, ಎಲ್ಲ ಮತಗಳು ಸಮಾನ ಎಂದು ಹೇಳಿ. ಅವೆಲ್ಲ ಮಾಫಿಯಾ ಗ್ಯಾಂಗ್ಗಳು, ಅವುಗಳು ತಪ್ಪು ಎಂದು ಅವುಗಳನ್ನೇ ಬಿಡಿಸಬೇಕು. ಅದು ನೋಡಿಕೊಂಡು ನಮ್ಮ ಹಿಂದೂ ಗುರುಗಳು ಹಾಗೆ ತಯಾರಾಗ್ತಾರೆ. ಒಬ್ಬನು ಒಂದೊಂದು ಗ್ಯಾಂಗ್ ತಯಾರಾಗ್ತಾ ಇದ್ದಾರೆ, ಮಾಫಿಯಾ ಗ್ಯಾಂಗ್ಗಳು. ಇವರು ಏನು ಹೇಳುತ್ತಾರೆ, ಒಬ್ಬನು ಹೇಳ್ತಾನೆ ಭಗವದ್ಗೀತೆ ನಾನು ಓದಲ್ಲ ಹೇಳಿಬಿಡ್ತಾನೆ, ಇನ್ನೊಬ್ಬರು ಹೇಳ್ತಾನೆ ನಾನು ಅದು ಮಾಡಲ್ಲ ಹೇಳಿಬಿಡ್ತಾನೆ. ಈಗ ಅವರು ಅನುಯಾಯಿಗಳು ಹೇಳ್ತಾರೆ ನಾವು ಭಗವದ್ಗೀತೆ ಓದಲ್ಲ, ನಮ್ಮ ಗುರುಗಳು ಹೇಳಿದ್ದಾರೆ. ಇದೇನಪ್ಪ ಅಂದರೆ ಇದೇ ನಮ್ಮ ಶಾಸ್ತ್ರವನ್ನು ಕಡೆಗಣಿಸುವುದು, ನಮ್ಮ ಅವತಾರವನ್ನು ಕಡೆಗಣಿಸಿ ಮಾತಾಡುವುದು. ಈಗ ಇದೆಲ್ಲ ಬುದ್ಧಿ, ಇವೆಲ್ಲ ಗ್ಯಾಂಗ್ಗಳು ತಯಾರಾಗಿವೆ, ತಯಾರಾಗಿದ್ದಾರೆ. ಇಲ್ಲೇ ಕಂಡುಬರು ಹೆಸರು ಎಲ್ಲ ಗೊತ್ತು, ನಾನು ಹೆಸರಿದ್ರೆ ಚೆನ್ನಾಗಿರಲ್ಲ, ಈಗ ರೆಕಾರ್ಡ್ ಆಗ್ತಾ ಇದೆ, ನಿಮಗೆಲ್ಲರಿಗೂ ಗೊತ್ತು ಈ ಯೋಗಿಗಳು ಏನು ಮಾತಾಡ್ತಾರೋ. ಆದ್ದರಿಂದ ಕರ್ಮಕ್ಕೆ ಕರ್ಮಫಲಗೆ ಸಂಬಂಧ ಎನ್ನುವುದು ಶಾಸ್ತ್ರೀಯ ಸಂಬಂಧ, ಮನುಷ್ಯ ಬುದ್ಧಿಗೆ ಅರ್ಥವಾಗುವಂಥದ್ದಲ್ಲ. ಸ್ವರ್ಗಕ್ಕೆ ಪ್ರಾಪ್ತಿ ಕೈಸೆ ಹೋತಿ ಹೇ, ಬ್ರಹ್ಮಲೋಕ್ ಕೈಸೆ ಮಿಲ್ತಾ ಹೇ, ಈಶ್ವರಕ್ಕೆ ಪ್ರಾಪ್ತಿ ಕೈಸೆ ಹೋತಿ ಹೇ, ಯೇ ಸಬ್ ತುಮ್ನೆ ಲೋಕ್ ಮೇ ಅನುಭವ ಕರ್ಕೆ ದೇಖಿ ಹೇ ಕ್ಯಾ. ಸಿ, ಇದು ಮಾಡಿದ್ದರೆ ಸ್ವರ್ಗ ಸಿಕ್ಕುತ್ತದೆ ಎಂದು ಅನುಭವಿಸಿ ನೋಡಿದ್ದೀಯಾ? ಈ ಪುಣ್ಯ ಮಾಡಿದ್ದರೆ, ಈ ಕರ್ಮ ಮಾಡಿದ್ದರೆ ನಿಮಗೆ, ಈ ನಾಮಸ್ಮರಣ ಮಾಡಿದ್ದರೆ ನಿಮಗೆ ವೈಕುಂಠ ಸಿಗ್ತದೆ ಎಂದು ಅನುಭವಿಸಿ ನೋಡಿದ್ದೀಯಾ? ನಮಗೇನು ಗೊತ್ತಿಲ್ಲ, ದೊಡ್ಡವರು ಮಹಾತ್ಮರು ಭಕ್ತರು ಹೇಳಿದ್ದಾರೆ, ಅದರಿಂದ ನಂಬಿಕೆಯಿಂದ ಭಕ್ತಿಯಿಂದ ಮಾಡ್ತೀವಿ, ನಮಗೇನು ಗೊತ್ತಿಲ್ಲ. ಆದ್ದರಿಂದ ಶಾಸ್ತ್ರೀಯ ಕರ್ಮಗಳನ್ನು ವಿಶ್ವಾಸದಿಂದ ಶಾಸ್ತ್ರದ ಆಜ್ಞವನ್ನಿಟ್ಟುಕೊಂಡು ಮಾಡಬೇಕು. ಇಸ್ಲಿಯೇ ಯಹಾಂ ಕರ್ಮ ಸೆ ನಿಯತ್ ಬನಾನೆ ಕೆ ಲಿಯೇ ಕರ್ಮ ಕಿಯ ಜಾತೆ ಹೇ. ಕರ್ಮದಿಂದ ಮನಸ್ಸು ಭಾವ ಹುಟ್ಟಬೇಕು, ಶಾಸ್ತ್ರೀಯ ಕರ್ಮ. ಅತಃ ಭಾವ ಸೆ ಕರ್ಮ ಹೊತೆ ಹೇ ಲೋಕಮೆ, ಲೋಕದಲ್ಲಿ ಉಲ್ಟಾ ಇರುತ್ತದೆ. ಬಾಯಿ ಇನ್ಕಿ ನಿಯತ್ ಅಚ್ಚೀತಿ ಅಬ್ ಕಾಮ್ಯ ಕೊಯ್ ಗಲ್ತಿ ಬಿ ಹೋ ಗಯಿ ಹೋ ತೊ ಮಾಫ್ ಕರ್ ದೋ, ಲೇಕಿನ್ ಧರ್ಮಕ್ಕೆ ಜೋ ಭಾವನಾ ಹೊತಿ ಹೇ ಅವ್ರ ಸೆ ಭಿ ಐಸಾ ಫಲ ಪ್ರಾಪ್ತ ಕರ್ನಾ ಹೇ, ಸ್ವರ್ಗ ಪಾನಾ ಹೇ, ಬ್ರಹ್ಮಲೋಕ ಮೇ ಜಾನಾ ಹೇ, ಅವಿದ್ಯಾಕಿ ನಿವೃತ್ತಿ ಜಿಸ್ಮೆ ಹೋವೆ ಐಸಾ ಅಂತಃಕರಣ ಬನಾನಾ ಹೇ, ಈಶ್ವರ ಕಾ ದರ್ಶನ್ ಕರ್ನಾ ಹೇ, ತೋ ವಾ ಫಲ್ ತೊ ತುಮ್ಸೆ ತುಮ್ನೆ ಇಂದ್ರಿಯ ಸೆ ಅನುಭವ ಕರ್ಕೆ ದೇಖಾ ಹೀ ನಹಿ. ಅಲ್ಲವೇ, ಪುಣ್ಯ ಹೇಗೆ ಬರುತ್ತದೆ, ವೈಕುಂಠ ಹೇಗೆ ಬರುತ್ತದೆ ನಾವು ಅನುಭವಿಸಿ ನೋಡಿದ್ದಲ್ಲ. ವಿಶ್ವಾಸದಿಂದ ಶಾಸ್ತ್ರೋಕ್ತ ಕರ್ಮದಿಂದ ಮೊದಲು ಮಾಡು, ನಂತರ ಅನುಭವ ಬರುತ್ತೆ. ತೋ ಉಸ್ ಶಾಸ್ತ್ರ ಮೇ ಶಾಸ್ತ್ರ ಸೆ ಜಾನೆ 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 ವಾಲೆ ಫಲಕ್ಕೆ ಪ್ರಾಪ್ತಿ ಕೇಳಿಯೇ ತಬ್ ಶಾಸ್ತ್ರಕ್ಕೆ ರೀತಿ ಸೆ ಕರ್ಮ ಕಿಯಾ ಜಾತಾ ಹೇ. ಅದರಿಂದ ಇವೆಲ್ಲ ಶಾಸ್ತ್ರೀಯ ಕರ್ಮಗಳು, ಶಾಸ್ತ್ರ ಆಜ್ಞೆಗೆ ಅನುಗುಣವಾಗಿ ವಿಶ್ವಾಸದಿಂದ ಮಾಡತಕ್ಕದ್ದು. ತಬ್ ಭಗವಾನ್ಕಿ ಭಾವನಾಕಿ ಉತ್ಪತ್ತಿ ಹೋತಿ ಹೇ, ಅವ್ರ ಉತ್ಪನ್ನ ಭಾವನಾ ಕಲ್ಯಾಣ ಕಾರಣಿ ಹೋತಿ ಹೇ. ಆಯಿತು, ಕಹಿ ಇಂದ್ರಿಯಂಸೆ ಸ್ವರ್ಗ ಪ್ರಾಪ್ತ ಹೋತಾ ಹೇ ನಹಿ ಪ್ರಾಪ್. ಇಂದ್ರಿಯಗಳಿಂದ ತರ್ಕದಿಂದ ಸ್ವರ್ಗ ಹೇಗೆ ಸಿಗ್ತದೆ ಎಂದು ಗೊತ್ತಾಗ್ತದೆ? ಇದು ಮಾಡಿದರೆ ಇದು ಅಂದರೆ ಹೇಗೆ ಹೇಗೆ ಅಂದರೆ ಹೇಗೆ ಸಿದ್ಧಪಡಿಸೋಕ್ಕಾಗ್ತದೆ? ಇದು ಇಂದ್ರಿಯಗಳಿಂದ ತರ್ಕದಿಂದ ಗೊತ್ತಾಗುವಂಥದ್ದಲ್ಲ ಸ್ವರ್ಗ ಪ್ರಾಪ್ತಿ. ತೋ ಜಬ್ ಶಾಸ್ತ್ರಕ್ಕೆ ಕಹೇ ತುಮ್ನೆ ಸ್ವರ್ಗಮಾನ
तब स्वर्ग की प्राप्ति के लिए शास्त्र जो उपाय बतावे सो करना चाहिए। ಅದರಿಂದ ಶಾಸ್ತ್ರ ಆಜ್ಞೆಯನ್ನು ವಿಶ್ವಾಸದಿಂದ ಮಾಡಬೇಕು. ಮನ್ಮಾನೆ ಉಪಾಯಿಸಿ ಸ್ವರ್ಗಕ್ಕೆ ಪ್ರಾಪ್ತಿ ನಹಿ ಹೋಗಿ. ನಾವು ಒಳ್ಳೆಯದು ಮಾಡ್ತಾ ಇದ್ದೀವಿ ಅಂದ ಅವರಿಗೆ ಬರ್ಗೇನು, ಕನ್ಯಾದಾನ ಬಿಡಿಸಿದ್ರೆ ಎಲ್ಲರಿಗೂ ಪುಣ್ಯ ಬರುತ್ತದೆ. ನಿನ್ನ ಕನ್ಯಾದಾನ ಬಿಡಿಸಿಬಿಡ್ಬೋದಾ? ಅದು ನೋಡಿ ಹೇಗೆ ಮಾಡ್ತಾನೆ. ಅವರವರು ಮದುವೆ ಮಾಡ್ಕೊಳ್ತಾರಂತೆ. ಇವರು ಸುಮ್ಮನೆ ಇದ್ದು ಅಕ್ಷತೆ ಮಾಡಿ ಹೋಗಬೇಕಂತೆ, ಅಪ್ಪ ಕನ್ಯಾದಾನ ಮಾಡಬಾರ್ದಂತೆ. ಈಗ ಇವರು ಮಾಡಿಸ್ತಾ ಇದ್ದಾನೆ ನೋಡಿ. ಈ ಬುದ್ಧಿ ಮನ್ಮಾನೆ ಉಪಾಯಿಸಿ ಸ್ವರ್ಗಕ್ಕೆ ಪ್ರಾಪ್ತಿ ನೈಯೋತಿ. ತನ್ನ ಇಷ್ಟ ಬಂದಂತೆ ಮಾಡಿದ್ದರೆ ಸ್ವರ್ಗವಾಗಲಿ ವೈಕುಂಠವಾಗಲಿ ಸಿಗುವಂಥದ್ದಲ್ಲ. ಮನ್ಮಾನೆ ಹಿಂದಿಯಲ್ಲಿ ಹೇಳ್ತಾರೆ, ಮನ್ಮಾನನ ಅಂದರೆ ತನ್ನ ಮನಸ್ಸಿಗೆ ಇಷ್ಟ ಬಂದಂತೆ ಅಲ್ಲ. ಶಾಸ್ತ್ರೀಯ ಕರ್ಮಗಳಲ್ಲಿ ಶಾಸ್ತ್ರೀಯ ವಾಕ್ಯವೇ ಇರಬೇಕು. ಇದಕ್ಕೆ ಶಾಸ್ತ್ರ ಪ್ರಮಾಣ ಹೇಳ್ತೀವಿ ಅಲ್ಲವೇ. ಇದು ಪ್ರತ್ಯಕ್ಷ ಅನುಮಾನ ಪ್ರಮಾಣದಿಂದ ಗೊತ್ತಾಗುವಂಥದ್ದಲ್ಲ, ಶಾಸ್ತ್ರವೇ ಇದಕ್ಕೆ ಪ್ರಮಾಣ. ಹಾಗೆ ತೋ ವೇದವಾದೀನ ಲೌಕಿಕ, ಈ ಒಂದು ಮಾತಕ್ಕೆ ಇಷ್ಟೆಲ್ಲ ಅರ್ಥ. ಎರಡು ಪೇಜ್ಗಳು, ಎರಡಲ್ಲ, ನಿನ್ನೆ ಹೇಳಿದ್ದೀವಲ್ಲ, ನಿನ್ನೆಯ ಒಂದು ಪೇಜಿ, ಮೂರು ಪೇಜ್ಗಳು ಗುರುಗಳು ಹೇಳಿದ್ದಾರೆ ನೋಡಿ. ವೇದವಾದೋ ನ ಲೌಕಿಕ, ಇದು ಶಾಸ್ತ್ರದಿಂದ ತಿಳಿಯತಕ್ಕದ್ದೇ ಹೊರತು ಲೌಕಿಕ ಬುದ್ಧಿಯಿಂದ ತಿಳಿಯತಕ್ಕದ್ದಲ್ಲ. ಯಹ ಧರ್ಮ ಅಧರ್ಮವರ ಧರ್ಮ ತ್ಯಾಗ, ಯೇ ತೀನೋ ಚೀಜ್ ವೇದಿಕಿ ಚೀಜ್ ಹೇ, ಯೇ ಲೌಕಿಕ ಪ್ರಮಾಣ ಪರ ಆಧಾರಿತ ನಹಿ ಹೇ. ಬೋಲೆ ಕಿ ಗಾಯಕ ಘೀಸೆ ಧರ್ಮ ಪೈದಾ ಹೋತಾ ಹೇ, तो भैंस के घी से धर्म पैदा क्यों नहीं होता? सी शास्त्र हेल्तदे एनु हसुविन एन हेल्तारप्प घी अंदरे तुप्प हसुविन तुप्पनेना हसुविन तुप्पवे अल्ली अदेनु दीपकी हच्चबेकु यज्ञदल्ली तुप्प हाकबेकंद्रे यावदु हसुविन तुप्पने हसुविन तुप्पने हाकबेकु दीपकी आ तुप्पदिंदले निमगे पुण्य बरुत्तदे अंदरे एनदु महिष महिष केन हेल्तारे एम्मे ई एम्मेद तुप्पन एक माडबारदु ನಿಮಗೆ ತರ್ಕದಿಂದ ಗೊತ್ತಾಗ್ತದೆ. ಅಥವಾ ಬೇರೆ ಈ ಕಾಲದಲ್ಲಿ ಅಂಗಡಿಯಲ್ಲಿ ಏನೇನೋ ಸಿಗ್ತವೆ, ಏನು ಡಾಲ್ಡಾ ಇಂಥದ್ದು ಕಂಪನಿಗಳು ತುಂಬ ಇರುತ್ತಿತ್ತು, ಈಗ ಇವ್ಯಾ ಡಾಂಬ ಗೊತ್ತಿಲ್ಲ. ಅಂಥದ್ದು ಏನೇನೋ ಹೊಸ ಕಂಪನಿಗಳು ಬರ್ತಾಯಿವೆ, ಯಾವುದೇ ಒಂದು ತೈಲ ಹಾಕ್ತೀವಿ ಅಂತ. ಅಥವಾ ಏನು ಕರೆಂಟ್ ಹಾಕ್ತೀವಲ್ಲ, ಏನು ಕರೆಂಟ್ ಹಾಕಿದರೆ ಪುಣ್ಯ ಬರುತ್ತದೆ ಅಂತ ಎಲ್ಲಿದೆಯಾ? ಶಾಸ್ತ್ರದಲ್ಲಿಲ್ಲ. ಅಂದರೆ ಯಾವ ಲೌಕಿಕ ಪ್ರಮಾಣ ಪರ ಆಧಾರಿತ ನಹಿ ಹೇ. ಬೋಲೆ ಕಿ ಗಾಯಕ್ಕೆ ಘೀಸೆ ಧರ್ಮ ಪೈದಾ ಹೋತಾ ಹೇ, ತೋ ಭೈಂಸ್ಗೆ ಘೀಸೆ ಧರ್ಮ ಪೈದಾ ಕ್ಯೂ ನಹಿ ಹೋತಾ? ಈ ಪ್ರಶ್ನೆ ಕುತರ್ಕ ಆಗುತ್ತದೆ. ತೋ ಎ ಸಾರಿಕಿ ಸಾರಿ ಶಾಸ್ತ್ರಕ್ಕೆ ಬಾತ ಹೇ, ಇದು ಶಾಸ್ತ್ರೀಯ ವಿಷಯ. ಶಾಸ್ತ್ರ ವಿಷಯವು ಶಾಸ್ತ್ರ ಹೇಳತಕ್ಕದ್ದೇ ಹೊರತು ಲೌಕಿಕ ಬುದ್ಧಿಯಿಂದ ನಿರ್ಣಯ ಮಾಡತಕ್ಕದ್ದಲ್ಲ. ಏ ಕೇವಲ ಹೋಮ್ಕಿ ಕ್ರಿಯಾಸೆ ಸಂಬಂಧಿತ ಹೇ, ಹೋಮದಲ್ಲಿ ಈ ವಸ್ತುಗಳನ್ನೇ ಹಾಕಬೇಕು ಅಂತ. ಈ ವಸ್ತು ಹಾಕೋದಕ್ಕೆ ಬೇರೆದು ಹಾಕ್ತೀನಿ ಅಂದರೆ, ಬೇರೆದು ಹಾಕಿದ್ದರೆ ಅದೊಂದು ಮರಗಳಿರುತ್ತದಲ್ಲ, ಆ ವಸ್ತುವನ್ನೇ ತಂದು ಹಾಕಬೇಕು. ಬೇರೆದು ಹಾಕ್ತೀವಿ ಅಂದರೆ ಬೇರೆದು ಹಾಕಿದರೆ ಆ ಪುಣ್ಯ ಬರಲ್ಲ. ಅದೇಕೆ ಅಂದರೆ ಅದೇ ಶಾಸ್ತ್ರೀಯ ವಿಧಿ. ವಹಾ ತೋ ಫಲ ಹಿ ಶಾಸ್ತ್ರಗಮ್ಯ ಹೇ, ಇಸ್ಲಿಯೇ ಸಾಧನ್ ಶಾಸ್ತ್ರಾನುಸಾರಿ ಹೋತಿ ಹೇ. ನೋಡಿ, ಫಲ ಶಾಸ್ತ್ರಗಮ್ಯ ಹೇ, ಸಾಧನ್ ಬಿ ಶಾಸ್ತ್ರಾನುಸಾರ ಹೋತಿ ಹೇ. ಫಲವು ಶಾಸ್ತ್ರಗಮ್ಯ, ಶಾಸ್ತ್ರದಿಂದಲೇ ಆ ಫಲ ಗೊತ್ತಾಗುತ್ತದೆ. ಅದರಿಂದ ಸಾಧನವು ಶಾಸ್ತ್ರಾನುಸಾರವೇ ಗೊತ್ತಾಗಬೇಕು. ತಮ್ಮ ಲೌಕಿಕ ಬುದ್ಧಿಯಿಂದ, ಲೌಕಿಕ ಬುದ್ಧಿಯಿಂದ ಬೇರೆ ಕರ್ಮಗಳಿವೆ, ನೀವು ಮಾಡಿ ಮಾಡಿ ನೀವೇ ನೋಡ್ಕೊಳ್ತೀರಿ. ಅದು ಮಾಡಿದರೆ ಆಗುತ್ತದಾ, ಇದು ಮಾಡಿದರೆ ಆಗುತ್ತದಾ, ನೀವೇ ನೋಡ್ಕೊಳ್ತೀರಿ. ಅದು ಬೇಡ, ಇದಲ್ಲ. ವೇದಸ್ಯ ಚೇಶ್ವರಾತ್ಮತ್ವಾತ್, ಮುಂದಿನ ವಾಕ್ಯ. ಈ ವೇದವು ಈಶ್ವರ ಆತ್ಮನೇ, ಈಶ್ವರ ಸ್ವರೂಪವೇ ವೇದ. ಈಗ ಇದು ಮುಂದಿನ ವಾಕ್ಯ, ಇದನ್ನು ನಾಳೆ ಹೇಳೋಣ, ಇವತ್ತು ಹೆಚ್ಚು ಟೈಮ್ ಆಯಿತು. ಸಿ ವೇದಸ್ಯ ಚೇಶ್ವರಾತ್ಮತ್ವಾತ್ ತತ್ರ ಮುಹ್ಯಂತೆ ಸೂರಯ, ವೇದಸ್ಯ ಚ ಈಶ್ವರಾತ್ಮತ್ವಾತ್. ಇದು ಚೆನ್ನಾಗಿದೆ, ಇದು ಸ್ವಲ್ಪ ಹೇಳಬೇಕು, ಅದು ನಾಳೆ ಹೇಳೋಣ, ಟೈಮ್ ಇಲ್ಲ. ಪರೋಕ್ಷವಾದೋಯಂ, ಈ ಶ್ಲೋಕಗಳು ಹಿಂದೆ ಹೇಳಿದ್ದೀನಿ, ಆದರೆ ಗುರುಗಳು ಹೇಳುವುದು ಇನ್ನೂ ಚೆನ್ನಾಗಿದೆ ಎಂದು ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಪರೋಕ್ಷವಾದೋ ವೇದೋಯಂ, ಇದು ಚೆನ್ನಾಗಿದೆ. ಈ ಪರೋಕ್ಷವಾದ, ಇದರ ಮೇಲೆ ಗುರುಗಳ ಮಾತು ಏನಿದೆಯೋ ಅದು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.